ಯಾವತ್ತೂ ಒಬ್ಬ ಸೂಪರ್ ಸ್ಟಾರ್ ಮಗ ಅಂತ ಅವರು ತೋರಿಸ್ಕೊಳ್ಳೇ ಇಲ್ಲ. ಅಲ್ಲಿ ಅತೀಂದ್ರಿಯ ಶಕ್ತಿಗೆ ಕನೆಕ್ಟ್ ಆಗುವಂಥ ವ್ಯಕ್ತಿಗಳು ಕೆಲವರೇ ಆಗಿರ್ತಾರೆ, ಅದು ಇವರಾಗಿದ್ದಾರೆ. ಈ ಪ್ರಪಂಚದಲ್ಲಿ ತುಂಬ ಜನ ನಮ್ಮ ತಲೆಗೆ ಹತ್ತಿರ ಆಗ್ಬಿಡ್ತಾರೆ, ಆದರೆ ಹೃದಯಕ್ಕೆ ಹತ್ತಿರ ಆಗೋರು ಬಹಳ 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 ಕಡಿಮೆ ಜನ. ಅಪ್ಪೂರ್ ಯಾವತ್ತೂ ಈ ಸಾಹಿತ್ಯ ಹೀಗಿರಲಿ ಅದು ಹಾಗಿರಲಿ ಅಂತ ಹೇಳಿದ್ದಿಲ್ಲ. ಏನೇ ರಚನೆ ಆದರೂ ಅವರಲ್ಲಿ ಒಂದು ಭಾವನೆ ಇತ್ತು. ಇನ್ನೊಬ್ಬರ ಕೆಲಸದಲ್ಲಿ ಮೂಗು ತೋರಿಸುವ ಗುಣ ಇಲ್ಲ. ಮಗುವಾಗಿದ್ದಾಗ ಅವರಲ್ಲಿದ್ದ ನಗು ಕೊನೆ ಕ್ಷಣದ ತನಕ ಅದೇ ನಗು. ಎಲ್ಲರಿಗೂ ಆಗಿರೋ ಭಾವನೆ ಒಂದೇ, ಪುನೀತ್ ಸಾಯಿಬಾರಾಯ್ತು ಅವ್ರು ಇಷ್ಟು ಬೇಗ ತಿಳ್ಕೊಂಡ್ಬಿಟ್ರ. ಅವ್ರಿಗೆ ಇನ್ನು ಚಿಕ್ಕ ವಯಸ್ಸು. ನಮಸ್ಕಾರ ವೀಕ್ಷಕರೇ, ಕರುನಾಡಿಗೆ, ಕನ್ನಡದ ಸಂಸ್ಕೃತಿಗೆ, ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿ ತುಂಬಲಾರದ ನಷ್ಟ ಅಂತಕ್ಕಂಥ ಸಾಮಾನ್ಯವಾಗಿ ಹೇಳೋ ಮಾತಿಗಿಂತ ಅಗಾಧವಾದಂಥ ತಡ್ಕೊಳ್ಳೋಕ್ಕಾಗದಲ್ಲೇ ಇರತಕ್ಕಂಥ, ಇವತ್ತಿಗೂ ಸಹ ನಮಗೆ ಅದು ನಿಜವೇನೋ ಅಂತಕ್ಕಂಥ ಭಾವ ನಮಗೆ ಕಾಡ್ತಾ ಇದೆ. ನಮ್ಮೆಲ್ಲರ ನೆಚ್ಚಿನ ಸಮಸ್ತ ಕನ್ನಡ ನಾಡಿನ ಜನರ ಪ್ರೀತಿ ಪಾತ್ರ ಅವರ ಮನೆಯ ಮಗನಾಗಿ, ಸಹೋದರನಾಗಿ, ತಂದೆಯಾಗಿ, ಹಾಗೂ ಯಾವ ರೀತಿ ಕುಟುಂಬದ ಒಬ್ಬ ಸದಸ್ಯನಾಗಿ ನಾವು ನಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ನೆನಪಿಸ್ಕೋಬೋದು, ಹಾಗೆ ಕರಿಬೋದು, ಅದು ಅತಿಶಯೋಕ್ತಿ ಅಲ್ಲ. ಅವರು ನಮ್ಮ ಜೊತೆ ಇಲ್ಲ ಅಂತಕ್ಕಂಥದ್ದು ಕನ್ನಡಿಗರಿಗೆ ಕಾಡ್ತಕ್ಕಂಥ ಭಾವನೆ ಏನಪ್ಪ ಅಂದರೆ, ನಮಗೆ ಮುಂದೆ ಇನ್ಯಾರು ಅಂತಕ್ಕಂಥದ್ದು. ನಾವು ಒಂದು ರೀತಿ ಅನಾಥವಾದ ಸ್ಥಿತಿಯಲ್ಲಿ ಇಡೀ ಕನ್ನಡ ನಾಡಿನ ಜನ ಇವತ್ತು ಪರಿತಪಿಸ್ತಾ ಇದ್ದಾರೆ. ಅಂಥ ಮಹಾನುಭಾವನ ಜೊತೆ ಸಾಕಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿರೋ ಮುಖಾಂತರ, ಅವರ ಜೊತೆ ಒಡನಾಟವನ್ನು ಇಟ್ಕೊಂಡಂಥವರು, ಅವರ ಬಗ್ಗೆ ಸಂಪೂರ್ಣವಾಗಿ ಅವರ ಪುನೀತ್ ರಾಜ್ಕುಮಾರ್ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಅರಿತಿರ್ತಕ್ಕಂಥ ಪ್ರಮುಖವಾದಂಥ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ, ನಮ್ಮೆಲ್ಲರ ನೆಚ್ಚಿನ ಪ್ರೇಮ ಕವಿ ಎಂದೇ ಪ್ರಖ್ಯಾತವಾಗಿರ್ತಕ್ಕಂಥ ಸಾಹಿತಿ ಕೆ ಕಲ್ಯಾಣ್ ಅವರು ಇವತ್ತು ಸ್ವಲ್ಪ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯಗಳನ್ನ ಮಾಡ್ಕೊಳ್ಳೋಣ ಅಂತೇಳಿ ನಾವು ಅವರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಕೃತಜ್ಞತಾಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮೆಲ್ಲರ ನೆಚ್ಚಿನ ಖ್ಯಾತ ಸಾಹಿತಿಗಳಾದಂಥ ಕೆ ಕಲ್ಯಾಣ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲೇ ಅವರ ಬಿರುದಾಂಕಿತದಲ್ಲೇ ಇದೆ, ಭಾಳ ಶಕ್ತಿಯ ನಕ್ಷತ್ರ. ಏನು ತಾರೆಗಳಿಗೆ ಹೋಲಿಸ್ತೀವಿ ನಾವು, ಅಣ್ಣವ್ರನ್ನ ಧ್ರುವ ತಾರೆಗೆ ಹೋಲಿಸ್ತೀವಿ. ಇವರು ಒಂದು ರೀತಿ ಕನ್ನಡಿಗರಿಗೆ ಒಂದು ರೀತಿ ಏನಂತಾರೆ ಎನರ್ಜಿಕ್ ಪವರ್ ಅಂತೀವಲ್ಲ, ಅಂದರೆ ಅವ್ರಿಗೆ ಒಂದು ಬಲ ತುಂಬತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ, ಕೇವಲ ಚಿತ್ರರಂಗಕ್ಕೆ ಸೀಮಿತವಾಗದಲ್ಲೇ ಸಾಮಾಜಿಕವಾಗೂ ಸಹ ಅನೇಕರಿಗೆ ಹತ್ತಿರವಾಗಿರ್ತಕ್ಕಂಥ, ಮತ್ತು ಅವರ ದಾನ ಧರ್ಮಗಳು ಕೇಳಿದರೆ ಎಲ್ಲ ಒಂದು ರೋಮಾಂಚನವಾಗುತ್ತೆ. ಅಂಥ ವ್ಯಕ್ತಿತ್ವ ಉಳ್ಳಂಥ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ನೀವು ಸಾಕತ್ತು ಅವ್ರ ಜೊತೆ ಕೆಲಸಗಳನ್ನ ಮಾಡಿದ್ದೀರಾ. ನೀವು ಅವ್ರ ಬಗ್ಗೆ ನಿಮ್ಮದೇ ಅನಿಸಿಕೆಯಲ್ಲಿ ಯಾವ ರೀತಿ ವ್ಯಾಖ್ಯಾನವನ್ನು ಹೇಳಕ್ಕೆ ಇಚ್ಛೆ ಪಡ್ತೀರ ಅಂತಕ್ಕಂಥದ್ದನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಮೊದಲಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ಪ್ರಪಂಚದಲ್ಲಿ ತುಂಬ ಜನ ನಮ್ಮ ತಲೆಗೆ ಹತ್ತಿರ ಆಗ್ಬಿಡ್ತಾರೆ, ಆದರೆ ಹೃದಯಕ್ಕೆ ಹತ್ತಿರ ಆಗೋರು ಬಹಳ 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 ಕಡಿಮೆ ಜನ, ಅದರಲ್ಲೊಬ್ಬರು ಪುನೀತ್ ರಾಜ್ಕುಮಾರ್ ಅವರು. ಸೊ ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೃದಯಕ್ಕೆ ಹತ್ತಿರವಾದಂಥ ತಮ್ಮ ಜೊತೆ ಇದನ್ನು ನಮ್ಮ ಈ ಜನಮಾನಸದ ಮುಂದೆ ಹೇಳ್ಕೋಬೇಕು ಅಂದರೆ, ಎಲ್ಲರಿಗೂ ಆಗಿರೋ ಭಾವನೆ ಒಂದೇ, ಪುನೀತ್ ಸಾಯಬಾರ್ದಾಗಿತ್ತು, ಅವರು ಇಷ್ಟು ಬೇಗ ತೀರ್ಕೊಂಡ್ಬಿಟ್ರ, ಅವ್ರಿಗೆ ಇನ್ನು ಚಿಕ್ಕ ವಯಸ್ಸು ಅಂತ. ವ್ಯಕ್ತಿಯಾಗಿ ಅವರು ಬೆಳೆದಿದ್ದಕ್ಕಿಂತ ವ್ಯಕ್ತಿತ್ವದಲ್ಲಿ ಅವರು ದೈಹಿಕವಾಗಿ ಹೋದ ನಂತರದಲ್ಲಿ ಇಷ್ಟು ದೊಡ್ಡದಾಗಿ ವ್ಯಾಪಿಸ್ಕೊಂಡು ಅವರು ಜನಗಳಿಗೆ ಇಷ್ಟೊಂದು ಅನಿವಾರ್ಯವಾದ ವ್ಯಕ್ತಿಯಾಗಿದ್ದರು ಅನ್ನೋದು ನೆನೆಸ್ಕೊಂಡಾಗ ಪದೇ ಪದೇ ಇದೊಂದು ಧಾರಾವಾಹಿ ಥರ ಕಣ್ಣಲ್ಲಿ ನೀರು ಬರುತ್ತೆ, ದುಃಖ ಆಗುತ್ತೆ. ಯಾಕಂದರೆ
ವರನಟ ರಾಜಣ್ಣವರ ಕುಟುಂಬದ ಜೊತೆ ಪಾರ್ವತಮ್ಮವರು ರಾಜಣ್ಣವರು ವರದಪ್ಪ ಅವರು ಮತ್ತೆ ಶಿವಣ್ಣ ರಾಘಣ್ಣ ಅಪ್ಪ ಈ ಎಲ್ಲರ ಜೊತೆಯೂ ಆ ಒಡನಾಟಗಳು ದೇವರು ಕಲ್ಪಿಸಿಕೊಟ್ಟ ಅಪ್ಪು ಅವರ ಅಪ್ಪು ಸಿನಿಮಾದಿಂದ ಸತತವಾಗಿ ಅವರ ಸಿನಿಮಾಗಳಿಗೆ ಹಾಡುಗಳು ಬರ್ಕೊಂಡು ಬಂದೆ ಅನೇಕ ಸರ್ತಿ ಭೇಟಿಯಾಗಿದ್ದೀವಿ ಅನೇಕ ಸರ್ತಿ ಫೋನ್ಗಳಲ್ಲಿ ಮಾತಾಡಿದ್ದೀವಿ ಅನೇಕ ಸರ್ತಿ ಅವರು ನಮ್ಮ ಮನೆಗೆ ಬಂದಿದ್ದಾರೆ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಯಾವತ್ತೂ ಒಬ್ಬ ಸೂಪರ್ ಸ್ಟಾರ್ ಮಗ ಅಂತ ಅವರು ತೋರಿಸ್ಕೊಳ್ಳೇ ಇಲ್ಲ ಯಾವತ್ತೂ ತಾನೊಬ್ಬ ದೊಡ್ಡ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡ ಮೇಧಾವಿ ಅಂತ ಅವರು ಅಂದ್ಕೊಂಡೇ ಇಲ್ಲ ತುಂಬ ಅದ್ಭುತವಾದ ಗಾಯಕ ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಲಯಬದ್ಧವಾಗಿ ಚೆನ್ನಾಗಿ ಸುಶ್ರಾವ್ಯವಾಗಿ ಹಾಡಬಲ್ಲ ಗಾಯಕ ಯಾವತ್ತೂ ನಾನೊಬ್ಬ ಗಾಯಕ ಅಂತ ಅವ್ರು ಅಂದ್ಕೊಳ್ಳೇ ಇಲ್ಲ ಅವರ ಕ್ವಾಲಿಟೀಸ್ ಬಗ್ಗೆ ಅವರೇನು ಅಂದ್ಕೊಳ್ಳೇ ಇಲ್ಲ ಅದು ಬೇರೆ ವಿಷಯ ಎಷ್ಟು ಜನಕ್ಕೆ ಜನ ಸಮುದಾಯಕ್ಕೆ ಸಮಾಜಕ್ಕೆ ಅನ್ನದಾನ ಅಕ್ಷರದಾನ ಆಶ್ರಯದಾನಗಳೆಲ್ಲ ಮಾಡಿಕೊಂಡು ಬಂದು ಅದನ್ನೂ ಎಲ್ಲೂ ಹೇಳ್ಕೊಳ್ಳಿಲ್ಲ ತನ್ನ ಕ್ವಾಲಿಟಿಗಳ ಬಗ್ಗೆ ತನ್ನ ಗುಣದ ಬಗ್ಗೆ ಎಲ್ಲೂ ಮಾತಾಡ್ಕೊಳ್ಳದೆ ಸಿಂಪಲಾಗಿ ಬಂದ್ರಲ್ಲ ಈ ಥರದ ವ್ಯಕ್ತಿತ್ವ ನೆನೆಸ್ಕೊಂಡಾಗ ಸರ್ ನಿಜವಾಗ್ಲೂ ಆತಂಕ ಆಗುತ್ತೆ ಇವತ್ತು ಇವತ್ತಿನ ದಿವಸ ಇನ್ನೇನು 11 ದಿನ 12 ದಿನ ಇನ್ನೇನು ಆಯಿತು ಇನ್ನೇನು ಆಯಿತು 16ನೇ ಇನ್ನೇನೋ ಕಾರ್ಯಕ್ರಮ ಏನಿದು ಅರ್ಥನೇ ಆಗ್ತಾ ಈ ಕಾರ್ಯಕ್ರಮಕ್ಕೆ ಪುನೀತ್ನ ಗೆಸ್ಟಾಗಿ ಕರೆದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ನಮಗೆ ಖಂಡಿತ ನಾನು ಯಾಕೆ ಹಿಂಗೆ ಮಾತಾಡಿದ್ರೆ ನಮ್ಗೆ ಈಗಲೂ ಸಹ ಇವೆಲ್ಲ ಕನಸ ಏನು ಮೈ ಚುಚ್ಕೊಂಡಂಗೆ ಮೈನ ನಾವು ಗಿಂಟ್ಕೊಂಡಂಗೆ ಇದೆಲ್ಲ ಸತ್ಯನ ಪುನೀತ್ ನಮ್ಮ ಜೊತೆ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮನ್ನು ಕಾಡುತ್ತೆ ಸರ್ ನಾನು ಯಾಕೆ ನಾನು ನಿಮ್ಮನ್ನು ಈ ಮಾತುಗಳನ್ನ ಕೇಳೋಕ್ಕೆ ಇಚ್ಛೆ ಪಡೆ ಇದಕ್ಕೆ ನಾನು ಈ ಈ ಶೀರ್ಷಿಕೆ ಹೆಸರೇ ನಾನು ಕೊಟ್ಟಿದ್ದು ಒಂದು ರೀತಿಯಲ್ಲಿ ಯಾವ ರೀತಿ ಇತ್ತು ಅಂದರೆ ಪುನೀತವಾದ ಕಲ್ಯಾಣ ರಾಗ ಅಂದರೆ ಪುನೀತವಾದ ಕಲ್ಯಾಣ ರಾಗ ಅಂದರೆ ಪುನೀತ್ ಅವರ ಬಾಲ್ಯದ ಜೀವನದ ಚಿತ್ರರಂಗದ ಕಥೆಯನ್ನು ಒಂದು 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 ಪಕ್ಕಕ್ಕಿಡೋಣ ಆದರೆ ಅವರು ಪುನರ್ ಚಿತ್ರಜೀವನದಲ್ಲಿ ತಮ್ಮ ಅಡಿಪಾಯವನ್ನು ಹಾಕಿದಂಥ ಸಂದರ್ಭದಲ್ಲಿ ಆವಾಗಿಂದನೂ ಸುಮಾರು ನನಗನ್ಸಿದ ಪ್ರಕಾರ ತಾವು ಒಂದು 10-12 ಸಿನಿಮಾಗಳು 15 ಸಿನಿಮಾಗಳು ನೀವು ಅವ್ರ ಜೊತೆ ಕೆಲಸ ಮಾಡಿದ್ದೀರ ಅವರು ಅದರಲ್ಲಿ ಪ್ರಮುಖವಾಗಿ ಮೊದಲು ಬಂದಂಥ ಅಪ್ಪು ಅಭಿ ಆಕಾಶು ಅನೇಕ ಸಿನಿಮಾಗಳು ಇತ್ತೀಚಿನ ನಿನ್ನಿಂದಲೇ ಮತ್ತು ಅಂಜನಿ ಪುತ್ರ ಅಂತಕ್ಕಂಥ ಸಿನಿಮಾದವರೆಗೂ ತಾವು ಅವ್ರ ಜೊತೆ ಸಾಹಿತ್ಯ ಕೃಷಿಯನ್ನು ಮಾಡಿದ್ದೀರ ಇಂಥ ಸಂದರ್ಭದಲ್ಲಿ ಪುನೀತ್ ಅವರ ಜೊತೆ ನಿಮ್ಮ ಅವಿನಾಭಾವ ಸಂಬಂಧಗಳು ಅವರು ನಿಮ್ಮನ್ನು ಇಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನು ನಿಮ್ಮ ಸಾಹಿತ್ಯ ಕೃಷಿಯನ್ನು ಮೆಚ್ಕೊಂಡಂಥದ್ದು ಆ ಸಂದರ್ಭಗಳ ಬಗ್ಗೆ ನಿಮ್ಮದೇ ಆದಂಥ ರೀತಿಯಲ್ಲಿ ಹೇಳಿದರೆ ನೀವು ನಾನು ಈಗಲೇ ಶೀರ್ಷಿಕೆ ಹೇಳಿದಂಗೆ ಆ ಪುನೀತವಾದ ಕಲ್ಯಾಣ ರಾಗ ಅಂತಕ್ಕಂಥ ಪದಕ್ಕೆ ತಾವು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಸರ್ ಅಂದರೆ ಇದು ಆ್ಯಕ್ಚುಲಿ ಹೇಗಿರ್ತಿತ್ತು ಅಂದರೆ ಅವ್ರದ್ದು ಅಪ್ಪು ಅಭಿ ಅರಸು ವೀರಕನ್ನಡಿಗ ಮೌರ್ಯ ಆಕಾಶು ಏ ರಣವಿಕ್ರಮ ಅಂಜನಿ ಪುತ್ರ ಈ ಚಿತ್ರಗಳ ಹಾಡು ಬರೆಯೋ ಸಂದರ್ಭಗಳೆಲ್ಲ ಹೇಗಿರೋದು ಅಂದರೆ ಬರೆಯೋ ಸಮಯದಲ್ಲಿ ಅಪ್ಪು ಅವರು ಜೊತೆ ಕೂತ್ಕೋತಿರಲಿಲ್ಲ ವರದಪ್ಪ ಅವರು ಅಣ್ಣವರು ಅಷ್ಟೇ ಪಾರ್ವತಮ್ಮರು ಆಗಾಗ ಬಂದು ಹಿಂಗೆ ಹೋಗ್ತಿದ್ರು ಅಷ್ಟೇ ಇದನ್ನು ಗಮನಿಸಿದೆಲ್ಲ ಬರೀ ವರದಪ್ಪ ಅವರು ಅಣ್ಣವರೇ ಫೈನಲ್ ಮಾಡ್ತಾಯಿದ್ದು ಆಮೇಲೆ ರಾಘಣ್ಣ ಸ್ವಲ್ಪ ಜೊತೆ ಕೂತ್ಕೊಳ್ತಾಯಿದ್ರು ಅಪ್ಪು ಅವರು ಯಾವತ್ತೂ ಈ ಸಾಹಿತ್ಯ ಹೀಗಿರಲಿ ಅದು ಹಾಗಿರಲಿ ಅಂತ ಹೇಳಿದ್ದಿಲ್ಲ ಏನೇ ರಚನೆ ಆದರೂ ಅವರಲ್ಲಿ ಒಂದು ಭಾವನೆ ಇತ್ತು ಅಲ್ಲೆಲ್ಲ ಕೂತ್ಕೊಂಡು ದೊಡ್ಡವರೆಲ್ಲ ಕೂತಿದ್ದಾರೆ ಇವರು ಬರಿತಾ ಇದ್ದಾರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅವ್ರು ಏನು ಕೊಡ್ತಾರೆ ಆ ಬರವಣಿಗೆ ಅವ್ರು ಏನು ಕೊಡ್ತಾರೆ ಆ ಸಂಗೀತ ಅದಕ್ಕೆ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತಾಯಿದ್ರು ಅವರು ಇನ್ನೊಬ್ಬರ ಕೆಲಸದಲ್ಲಿ ಮೂಗು ತೋರಿಸುವ ಗುಣ ಇಲ್ಲ ಇನ್ನೊಬ್ಬರ ಕೆಲಸದಲ್ಲಿ ಮೂಗು ತೋರಿಸೋ ಗುಣ ಇಲ್ಲದೇ ಇರೋದು ಒಂದು ಅಡ್ವಾಂಟೇಜ್ ಅವ್ರಿಗೆ ಇನ್ನೊಂದು ಕ್ವಾಲಿಟಿ ಆಮೇಲೆ ಮತ್ತೊಬ್ಬರ ಪ್ರತಿಭೆಯನ್ನು ಯಾವತ್ತೂ ಕಡಿಮೆಯಾಗಿ ನೋಡಿದ್ದೇ ಇಲ್ಲ ಅವರು ಅದು ಒಂದು ಕ್ವಾಲಿಟಿ ಆಮೇಲೆ ಸುಮಾರಾಗಿ ಹಾಡಿರಲಿ ಒಬ್ಬರು ಚೆನ್ನಾಗಿದೆ ಅಂತ ಬೆನ್ ತಟ್ಟೋದು ಹುರಿದುಂಬಿಸೋದು ಅದು ಒಂದು ಕ್ವಾಲಿಟಿ ಯಾರೇ ಒಬ್ಬರು ಹೂ ಮಾರೋರಲ್ಲಿ ಕಸ ಗುಡಿಸೋರಲ್ಲಿ ಅಥವಾ ತರಕಾರಿ ಮಾರೋರಲ್ಲಿ ಯಾವುದೇ ಕ್ಯಾಟಗರಿ ಜನ ಇರಲಿ ಬಂದರೂ ಎದ್ದು ನಿಂತು ಮಾತಾಡಿಸುವಂಥ ಸೌಜನ್ಯತೆ ಒಂದು ಇದೊಂದು ಕ್ವಾಲಿಟಿ ಈ ಥರ ಕ್ವಾಲಿಟಿಗಳನ್ನು ಮೌಲ್ಯಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ವರನಟರಲ್ಲಿ ಏನೆಲ್ಲ ಕ್ವಾಲಿಟಿಗಳು ಇತ್ತೋ ಅದೆಲ್ಲವೂ ಅದಕ್ಕಿಂತ ಒಂಚೂ ಒಂದೆರಡು ಜಾಸ್ತಿ ಇದೆಯೇನಪ್ಪ ಅಂತ ಅನಿಸ್ಬಿಡುತ್ತೆ ಆ ಥರದ ಒಳ್ಳೆ ಕ್ವಾಲಿಟೀಸ್ನ ಇವರಲ್ಲಿ ಇದೆ ಅಂತಲೇ ಅನಿಸುತ್ತೆ ನೋಡಿ ಇತ್ತು ಅಂತ ಹೇಳೋಕ್ಕೆ ಮನಸ್ಸು ಬರೋಲ್ಲ ಇದೇ ಅವರಲ್ಲಿ ಪುನೀತ್ ಮೂಲ ಹೆಸರು ಲೋಹಿತ್ ಅಂತಕ್ಕಂಥದ್ದು ಬಾಲ್ಯದಲ್ಲಿ ಅನೇಕ ಚಿತ್ರಗಳಲ್ಲಿ ಇಡೀ ನಾಡಿನ ಜನರ ಗಮನ ಸೆಳೆಯತಕ್ಕಂಥ ಪಾತ್ರಗಳನ್ನ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಆದರೆ ಇಲ್ಲಿ ಒಂದು ವೈಶಿಷ್ಟ್ಯ ಏನಂದರೆ ನಟನಾಗಿ ಅವರು ಯಾವುದೇ ತರಬೇತಿ ಪಡೀಲಿಲ್ಲ ಗಾಯಕನಾಗಿ ಯಾವುದೇ ತರಬೇತಿ ಪಡೀಲಿಲ್ಲ ಯಾವುದೇ ಸಂಗೀತ ಅಭ್ಯಾಸವನ್ನು ಅವರು ಮಾಡಿಲ್ಲ
ಅದೆಲ್ಲ ಒಂದು ಕಡೆ ರಕ್ತದಲ್ಲೇ ತುಂಬಿಕೊಂಡು ಬಂದಂಥ ಒಂದು ಅನುಭವ ನಮಗೆ ಕಡತೆ. ಅದರ ಮಧ್ಯದಲ್ಲಿ ಒಂದಷ್ಟು ದಿವಸ ಚಿತ್ರರಂಗ ನನಗೆ ಬೇಡ, ನಮ್ಮ ಅಣ್ಣಂದಿರಿಬ್ಬರು ಸಾಕಷ್ಟು ಹೀರೋ ಆಗಿ ನಾಯಕ ನಟರಾಗಿ ಚಿತ್ರರಂಗದಲ್ಲಿ ಅವರು ಬೆಳೀತಾ ಇದ್ದಾರೆ, ನಾನು ವೈಯಕ್ತಿಕ ವ್ಯವಹಾರಿಕವಾಗಿ ನಾನು ಮುಂದುವರಿಯೋಣ ಅಂತೇಳಿ ದಶಕಗಳ ಕಾಲ ಅವರು ಚಿತ್ರರಂಗದಿಂದ ದೂರ ಇದ್ದರು. ಈ ಒಂದು ಅಂತರದ ಮಧ್ಯೆ ಆ ಕಲೆ ಅಂತಕ್ಕಂಥದ್ರಲ್ಲಿ ಪುನರಾವರ್ತನೆ ಆಗೋದಕ್ಕೆ ಬಹುಶಃ ಅವರಲ್ಲಿರ್ತಕ್ಕಂಥ ತಂದೆಯಲ್ಲಿರ್ತಕ್ಕಂಥ ಕೊಡುಗೆ, ಅವರು ಬಹುಶಃ ರಕ್ತದಲ್ಲೇ ಸೇರಿರ್ತಕ್ಕಂಥ ಒಂದು ಭಾವನೆ ನಮ್ಗೆ ಕಾಣ್ತದೆ, ಅದು ಸತ್ಯವಾದಂತಕ್ಕಂಥದ್ದು ತಮ್ಮಲ್ಲಿ. ಅಂದರೆ ಈಗ ಅವರು ಮಧ್ಯದಲ್ಲಿ ಗ್ಯಾಪ್ ತೊಗೊಂಡಿದ್ದಿರ್ಬೋದು ನಾನಾ ಕಾರಣಗಳು, ಎಜುಕೇಷನ್ನು, ಬಿಸ್ನೆಸ್ಸು, ಏನೋ ಅವರು ಗ್ಯಾಪ್ ತೊಗೊಂಡಿದ್ದಿರ್ಬೋದು. ಆದರೆ ಈ ಕಲೆ ಅನ್ನೋದು ತಾವು ಹೇಳಿದಂಗೆ ಕಲೆ, ಅದರ ಸೆಳೆತ, ಅದರ ತುಡಿತ ಯಾವಾಗಲೂ ಅದ್ರ ಜೊತೆಗೆ ಇರ್ತಿದ್ರು. ಅವರು ಅವರು ಅಭಿನಯಿಸ್ತಿರಲಿಲ್ಲ ಅನ್ನೋ ಒಂದು ಪಾಯಿಂಟ್ ಬಿಟ್ಟರೆ ಚಿತ್ರೀಕರಣದ ಚಿತ್ರದ ಎಲ್ಲ ಚಟುವಟಿಕೆಗಳಲ್ಲೂ ಅವ್ರು ಭಾಗವಹಿಸ್ತಿದ್ರು. ಅಣ್ಣನ ಸಿನಿಮಾ ಕೂತ್ಕೋತಿದ್ರು ಜೊತೆಯಲ್ಲಿ, ಕಥೆಗಳನ್ನ ಕೇಳ್ತಾಯಿದ್ರು, ಹಾಡುಗಳನ್ನ ಕೇಳ್ತಾಯಿದ್ರು, ಎಲ್ಲ ಮ್ಯೂಸಿಕ್ಗಳ ಬಗ್ಗೆ ಗಮನಿಸ್ತಾ ಇದ್ರು ಅವರು. ಆಮೇಲೆ ಯಾವುದೇ ಒಂದು ರೆಕಾರ್ಡಿಂಗ್ ನಡೆಯುವಾಗ ಒಂದೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ವಿಷಯದಲ್ಲೂ ಗಮನಿಸ್ತಾ ಇದ್ರು, ಸಂಭಾಷಣೆಗಳ ಬಗ್ಗೆ ಗಮನಿಸ್ತಾ ಇದ್ರು, ಅಭಿನಯಗಳ ಬಗ್ಗೆ ಗಮನಿಸ್ತಾ ಇದ್ರು, ತುಂಬ ಟ್ರಾವೆಲ್ ಮಾಡ್ತಾ ಇದ್ರು. ಇದ ಅಂದರೆ ಅಭಿನಯಿಸ್ತಿಲ್ಲ ಅನ್ನೋದು ಒಂದೇ ಅಂಶ ಬಿಟ್ಟರೆ ಮಿಕ್ಕ ಎಲ್ಲ ವಿಷಯದಲ್ಲೂ ಕೂಡ ಅವರು ಚಿತ್ರ ಜೊತೆಗೆ ಇದ್ದರು. ಇದರ ವೈಶಿಷ್ಟ್ಯ ಏನಂದರೆ ಎಲ್ಲೂ ಸಹ ಇನ್ನೊಬ್ಬರ ನಕಲನ್ನು ನೀಡಿಸ್ತಿಲ್ಲ, ತಮ್ಮದೇ ಛಾಪನ್ನು ಅವರು, ತಮ್ಮದೇ ಆದಂಥ ವೈಯಕ್ತಿಕ ವರ್ಚಸ್ಸನ್ನು. ಇಲ್ಲಿ ಒಂದು ವಿಷಯ ನಾವು ಗೊತ್ತು ತುಂಬ 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 ನಮಗೆ ನಾವೇ ಹೆಮ್ಮೆ ಪಟ್ಕೊಳ್ಳೋ ವಿಷಯ ಏನಂದರೆ, ಮಗುವಾಗಿದ್ದಾಗ ಅವರಲ್ಲಿದ್ದ ನಗು ಕೊನೆ ಕ್ಷಣದ ತನಕ ಅದೇ ನಗು. ಮನುಷ್ಯನಿಗೆ ಕಣ್ಣೀರು ಒಂದೇ ಥರ ಇರುತ್ತೆ, ನಗು ಮಾತ್ರ ಬದಲಾಗ್ತಾ ಇರುತ್ತೆ. ಒಬ್ಬೊಬ್ಬರು ನೋಡಿದ ಒಂಥರ ವ್ಯಂಗ್ಯಕ್ಕೆ ನಗೋದು, ಇನ್ನು ಕೋಪದಲ್ಲಿ ನಗೋದು, ಸುಮ್ಮನೆ ನಗೋದು, ಆರ್ಟಿಫಿಷಿಯಲ್ ಆಗಿ ನಗೋದು ಎಲ್ಲ ಇರುತ್ತೆ. ಪುನೀತ್ ರಾಜ್ಕುಮಾರ್ ನಗು ಮಾತ್ರ, ಮಗು ಆಗಿದ್ದಾಗ ಇದ್ದಿದ್ದ ನಗುನ ಇಲ್ಲಿವರೆಗೂ ಒಂದು ನಗುನ ಇದುವರೆಗೂ ಕಾಪಾಡಿಕೊಂಡಂಥ ಪರೋತ್ತಮ ಅವ್ರ ಮಗು. ಈ ಇದು ಬಹಳ ದೊಡ್ಡ ವಿಷಯ. ಅವರ ರಕ್ತದಲ್ಲಿ ಯಾಕೆ ಅದು ಬಂತು, ಅವ್ರು ಏನೂ ವಿದ್ಯಾವ ಯಾವುದು ಸಂಗೀತ ಆಗಲಿ ಇನ್ನೊಂದಾಗಲಿ ಇನ್ನೊಂದು ಶಾಲೆನೂ ಸಹ ಅವ್ರು ಹೋಗಿಲ್ಲ ಅಂತಕ್ಕಂಥ ಮಾತನ್ನು ತಾನು ನಮ್ಗೆ ಹೇಳ್ತೀನಿ. ಹಾಗೆಯೇ ಸಹ ಅವರ ಸಾಮಾಜಿಕ ಕೆಲಸಗಳಿದೆಯಲ್ಲ ಸರ್, ಸಾಮಾಜಿಕ ಕೆಲಸಗಳು, ಅದು ಸಹ ಅವ್ರು ಯಾರಿಂದನೂ ಪಡ್ಕೊಂಡಿದ್ದಲ್ಲ. ಅವರು ಬಲಗೈಯಲ್ಲಿ ಮಾಡಿದ್ನ ಹೆಡ್ಗೈಗೆ ಹೇಳ್ದಲ್ಲ ಇಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಸಹ ಅವರ ಸ್ವಂತಿಕೆಯಿಂದ ಹುಟ್ಟಿದ್ದು. ಈಗ ನಮ್ಗೆ ಆಶ್ಚರ್ಯ ಆಗುತ್ತೆ, ಮನುಷ್ಯ ಹೀಗೂ ಬದುಕ್ಬೋದಾ ಅಂತಕ್ಕಂಥದ್ದು ಸಮಾಜಕ್ಕೆ ಮಾದರಿ ಹಾಕ್ಕೊಟ್ರು. ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಸರಳತೆ, ಸಜ್ಜನಿಕೆ, ಸೌಜನ್ಯತೆ, ಔದಾರ್ಯತೆ ಅನ್ನೋ ವಿಚಾರಗಳನ್ನು ಯಾರೂ ಪಾಠ ಮಾಡಲ್ಲ. ಅದು ಸಂಸ್ಕಾರ ಇದ್ದರೆ ಮಾತ್ರ ಬರುವಂಥದ್ದು, ಅದು ಇವ್ರಿಗೆ ಬಂದಿದೆ. ಸೊ ಯಾವ ನಾಲ್ಕು ಗೋಡೆ ಮಧ್ಯೆ ಕಲಿತು ಇನ್ಯಾವುದೋ ಒಂದು ನಾಲ್ಕು ಗೋಡೆ ಮಧ್ಯೆ ಪರೀಕ್ಷೆ ಬರೆದು ಇನ್ಯಾವುದೋ ನಾಲ್ಕು ಗೋಡೆ ಮಧ್ಯೆ ಇರೋರನ್ನ ಒಪ್ಪಿಸಿ ಜಾಬ್ಗೆ ಸೇರ್ಕೊಳ್ಳೋದಲ್ಲ. ಇದು ಓಪನ್ ಯೂನಿವರ್ಸಿಟಿ, ಇಡೀ ಯೂನಿವರ್ಸು, ಇಡೀ ಯೂನಿವರ್ಸಿಟಿ ಎರಡರಲ್ಲೂ ಪುನೀತ್ ಅವರು ಆರಾಧಿಸ್ತಾ ಇದ್ದಾರೆ. ಅದು ಬಹಳ ಬಹಳ ಗ್ರೇಟ್ ಅನ್ಸುತ್ತೆ. ತುಂಬ ಅವ್ರ ಬಗ್ಗೆ ಎಷ್ಟು ಹೇಳೋಕ್ಕೋದ್ರೂ ಭಾವನಾತ್ಮಕವಾಗ್ಬಿಡುತ್ತೆ. ಏನಂದರೆ ನನಗೆ ಹೇಗೆ ಕಂಟ್ರೋಲ್ ಮಾಡ್ಕೋತಿದ್ದೀನಿ ಸರ್, ಈಗ ಎಲ್ಲೋ ಎಮೋಷನ್ ಆಗಿಬಿಟ್ರೆ ಬರ್ಸ್ಟ್ ಆಗ್ಬಿಡ್ತೀವಿ. ತುಂಬ ಕಂಟ್ರೋಲ್ ಮಾಡಿಕೊಂಡು ಹೀಗೆ ಮಾತಾಡ್ತಿದ್ದೀವಿ. ನಮಗೆ ವೈಯಕ್ತಿಕವಾಗಿ ನಮ್ಮ ಕುಟುಂಬದಲ್ಲಿ ನಮ್ಮ ಹಿತವನ್ನು ಕಾಯೋರು ತೀರ್ಕೊಂಡಾಗ್ರೂ ನಾವು ಇಷ್ಟು ದುಃಖ ಪಟ್ಟಿದ್ದೀವೋ ಇಲ್ಲೋ ಗೊತ್ತಿಲ್ಲ. ಆದರೆ ಈಗ ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲೂ ಒಂದೇ ಒಂದು ಹನಿ ನೀರು ಆಗದೇ ಇರೋ ಮನೆ ಯಾವುದು ಇಲ್ಲ ಅಂತಕ್ಕಂಥದ್ದು ಘಟ್ಟದಷ್ಟು ಹೇಳ್ಬೋದು. ಬೆಳಗಾಂನ ಸುತ್ತಮುತ್ತ ಹಳ್ಳಿಯ ಗಲ್ಲಿಗಳಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಇದೆ, ಹುಕ್ಕೇರಿಲಿದೆ, ಬಳ್ಳಾರಿಲಿದೆ, ಮಂಗಳೂರಲ್ಲಿದೆ, ತುಮಕೂರಲ್ಲಿದೆ, ಚಾಮರಾಜನಗರದಲ್ಲಿದೆ, ಬೆಂಗಳೂರಲ್ಲಿ ಎಲ್ಲ ಕಡೆನೂ. ಕೆಲವ್ರನ್ನ ನಾವು ವರ್ಗಗಳು ಮಾಡಿಬಿಡ್ತೀವಿ, ಆದರೆ ಈ ಮನುಷ್ಯನಿಗೆ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ವರ್ಣಾತೀತ, ಧರ್ಮಾತೀತ, ಪಕ್ಷಾತೀತ, ಅಂದರೆ ಟೋಟಲ್ ಆಗಿ ಈ ಮನುಷ್ಯ ಅತೀತ, ಎಲ್ಲದರಿಂದ ಅತೀತವಾದಂಥ ವ್ಯಕ್ತಿ. ಈ ಥರ ಇರೋಕ್ಕೆ ಅನ್ನೋಂಥ ಒಂದು ಆ ರೀತಿ ಒಂದು ಸರಿ ಆಭಾಸಗಳಾಗತ್ತೆ ಸರ್. ನೋಡಿ, ಈಗ ಒಬ್ಬ ಒಂದು ಮಗು ಕಿವುಡ ಮತ್ತು ಮೂಕ ಅಂತಕ್ಕಂಥದ್ದು, ಅದ್ರ ಬಗ್ಗೆ ಅಣ್ಣವರು ನಾಂದಿ ಸಿನಿಮಾದಲ್ಲಿ ಮಾಡಿದ್ದಾರೆ ಅದರ ಪರಿಣಾಮಗಳೇನು. ಒಂದು ಮಗು ಇವ್ರದೇ ಆದಂಥ ಒಂದು ಕಾರ್ಯಕ್ರಮಕ್ಕೆ ಕಿವಿನೂ ಕೇಳಿಸಲ್ಲ, ಮಾತಾಡೋಕ್ಕೂ ಬರಲ್ಲ. ಅವರು ಪುನೀತ್ ನಮ್ಮಿಂದ ದೂರ ಹೋದಂಥ ಸಂದರ್ಭದಲ್ಲಿ ಆ ಮಗು ಬಂದು ಪುನೀತನ ನೀನೇ ರಾಜ್ಕುಮಾರ್ ಅಂತ ಹಾಡಾಡಿ ಮಾತಾಡೋದನ್ನ ಕೇಳಿಸ್ಕೊಂಡಾಗ ಒಬ್ಬ ಮನುಷ್ಯನಿಗೆ ಮಾತನ್ನು ಮತ್ತು ಕಿವಿ ಕೇಳಿಸಂಗೆ ಮಾಡ್ತಕ್ಕಂಥದ್ದು ಆ ದೇವರಿಂದ ಮಾತ್ರ ಸಾಧ್ಯ. ಅದಾಗಿರ್ತಕ್ಕಂಥದ್ದು ಅದ್ಭುತ ಪನ್ನೀತಿಲ್ಲ, ಅದು ಒಂಥರ ವಿಸ್ಮಯ ಅಂತ ಹೇಳಿ. ಅದನ್ನೇ ಈಗ ನಮ್ಮ ಪಂಚೇಂದ್ರಿಯಗಳನ್ನು ದಾಟಿ ಒಂದು ಅತೀಂದ್ರಿಯ ಶಕ್ತಿ ಎಲ್ಲರಲ್ಲೂ ಇರುತ್ತೆ. ಅಲ್ಲಿ ಅತೀಂದ್ರಿಯ ಶಕ್ತಿಗೆ ಕನೆಕ್ಟ್ ಆಗುವಂಥ ವ್ಯಕ್ತಿಗಳು ಕೆಲವರೇ ಆಗಿರ್ತಾರೆ, ಅದು ಇವರಾಗಿದ್ದಾರೆ. ಹಾಗಾಗಿ ತಾವು ಹೇಳಿದಂಗೆ ದೈವಾಂಶ ಸಂಭೂತ ಅಂತ ಹೇಳಿದ್ರೆ
ಯಾವ ತಪ್ಪು ಇಲ್ಲ, ಯಾವ ಉತ್ಪ್ರೇಕ್ಷೆನೂ ಇಲ್ಲ. ಯಾಕೆಂದರೆ ನೀವು ಹಣ ಕೊಟ್ಟು ಒಂದು ಫ್ಲೆಕ್ಸ್ನ ಒಂದು ಕಂಬಕ್ಕೆ ನಿಲ್ಲಿಸ್ಬೋದು, ಇನ್ಯಾವುದೋ ಹಣ ಕೊಟ್ಟು ಗೋಡೆಯಲ್ಲಿ ಒಂದು ಪೋಸ್ಟ್ ಅಂಟಿಸ್ಬೋದು, ಎರಡು ದಿನ ಮೂರು ದಿನಕ್ಕೆ ಹರಿದಾಕ್ಬಿಡ್ತಾರೆ. ಶುಕ್ರವಾರ ರಿಲೀಸ್ ಸಿನಿಮಾಗಳಿಗೆ ಸಾಮಾನ್ಯವಾಗಿ ಒಂದು ಪೋಸ್ಟ್ ಅಂಟಿಸಿದ್ರೆ, ಬೆಳಗ್ಗೆ ಅಂಟಿಸಿದ್ರೆ ಶನಿವಾರ ಬೆಳಗ್ಗೆಗೆಲ್ಲ ಖಾಲಿ ಖಾಲಿ ಇರುತ್ತೆ, ಇನ್ನೊಬ್ರು ಅಂಟಿಸ್ಬೇಕು. ಇದೆಲ್ಲರೂ ನೋಡ್ತಿದ್ದಾರೆ. ಆದರೆ ಇವತ್ತಿನ ತನಕ ಪುನೀತ್ ರಾಜ್ಕುಮಾರ್ ಅವರು ಅವರ ಅಗಲಿಕೆಯ ನೋವನ್ನು ಭಕ್ತಿ ರೂಪದಲ್ಲಿ ಒಂದೊಂದು ಕಡೆಗೂ ಇಟ್ಟಿದ್ದಾರೆ. ಪ್ರತಿನಿತ್ಯ ಹೂವು ಚೇಂಜ್ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಹೂವು ಬಾಡಿದ ತಕ್ಷಣ ತೆಗೆದು ಬೇರೆ ಹೂವು ಹಾಕ್ತಾರೆ. ಯಾರು ಹೂವು ಮಾರೋರು? ಅಲ್ಲಿ ದೀಪ ಹಚ್ತಾ ಇದ್ದಾರೆ, ಅವರೇ ವಾಲಂಟಿಯರ್ಗೆ ಬಂದು ತೆಂಗಿನಕಾಯಿ ಹಿಡಿದು ಪೂಜೆ ಮಾಡ್ತಾರೆ. ಈ ಏನಕ್ಕೆ ಏನಕ್ಕೆ ನಿರಂತರ ದೇವರು, ಜೀವಂತ ದೇವರು ಮಾಡಿಬಿಟ್ಟಿದ್ದಾರೆ ನೋಡಿ ಪಾಪ. ಸುಮ್ಮ ಸುಮ್ಮನೆ ಯಾರಿಂದ ಸಾಧ್ಯ? ಒಂದು ಘಟನೆನ ತಮ್ಮಂದೆ ಹೇಳ್ತೀನಿ ಸರ್. ಅದು ಹೇಗೆ ಇಂಥ ಒಂದು ಮನುಷ್ಯ ಪ್ರಪಂಚದಲ್ಲಿ ಇನ್ನೂ ನಮ್ಮದು ನಮ್ಮ ಕನ್ನಡಿಗರಾಗಿದ್ರ ಅಂತಕ್ಕಂಥದ್ದು ಕಾಡುತ್ತೆ. ಒಂದು ಹೆಣ್ಮಗಳು, ಚಿಕ್ಕ ಹುಡುಗಿ, ಆಕೆಗೇನು ಹೃದಯದ ಸಮಸ್ಯೆ ಆಗಿರುತ್ತೆ. ಅವರು ಬಡ ಕುಟುಂಬ, ಒಂದು ಕುಗ್ರಾಮದಲ್ಲಿರುತ್ತೆ, ಗುಡಿಸ್ಲಲ್ಲಿರುತ್ತೆ. ಯಾಗೋ ಬಂದು ಕೇಳ್ಕೊಂಡಾಗ 12 ಲಕ್ಷ ರೂಪಾಯಿಗಳ ಖರ್ಚಾಗತ್ತೆ ಅಂತ ಹೇಳಿದಾಗ, ಆ ಹುಡುಗಿಗೆ 12 ಲಕ್ಷ ರೂಪಾಯಿಗಳನ್ನ ಪುನೀತ್ ಅವರು ದಾನ ಮಾಡೋದ್ರ ಮುಖಾಂತರ ಅವ್ರು ಹೃದಯ ಕಾಯಿಲೆನ ವಾಸಿ ಮಾಡಿದೆ. ಅವ್ರು ಬಂದು ಪುನಃ ಭೇಟಿ, ನೀವು ನನಗೆ ಜೀವ ಕೊಟ್ಟಿ ಅಂದಾಗ, ಆ ಪುನೀತ್ ಬಾಯಲ್ಲಿ ಹಣದ ವಿಷಯ ಬರೋದಿಲ್ಲ. ನಾನೇನ್ರಿ ಬರೀ 12 ಲಕ್ಷ ಕೊಟ್ಟೆ, ನಿಮ್ಮಪ್ಪ ಕಿಡ್ನಿನೇ ಕೊಟ್ಟಿದ್ದಾರೆ ನಿಮಗೆ, ನನಗಿಂತ ದೊಡ್ಡವರು ಅವರು ಅಂತಕ್ಕಂಥ ಮನೋಭಾವನ ವ್ಯಕ್ತಪಡಿಸ್ತಾರೆ. ಆ ವ್ಯಕ್ತಿತ್ವ ಎಲ್ಲರೂ ಈ ದಿನಗಳಲ್ಲಿ ಸಾಧ್ಯ ಅಂತ ತುಂಬ ಅದು ಅದು. ಆಮೇಲೆ ಇದೆಲ್ಲ ಬರೀ ಸಂಸಾರದಿಂದ ಬಂದಿರೋ ಗುಣ ಅಲ್ಲ, ಸಂಸ್ಕಾರದಿಂದ ಬಂದಿರೋ ಸಂಸ್ಕಾರ ಸಂಸ್ಕಾರದಿಂದ ನಾನು ಅದೇ ಈ ಸಂಸ್ಕಾರಗಳನ್ನ ಈ ವಿದ್ಯೆ, ನಾನು ಹೇಳಿದೆ ಅಭಿನಯ ಆಗಲಿ, ಸಾಹಿತ್ಯ ಆಗಲಿ, ಗಾಯನ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳಾಗಲಿ, ಯಾರು ಇನ್ನೊಬ್ಬರಿಂದ ಪಡೆದಿದ್ದಲ್ಲ, ಅದು ಅವರಲ್ಲೇ ಅವರ ಸ್ವಯಂಪ್ರದ, ಅದು ಎಲ್ಲ ಮನುಷ್ಯರಲ್ಲೂ ಸಾಧ್ಯ. ಯಾಕಂದರೆ ವಿದ್ಯಾವಂತರು, ಸಾಕಷ್ಟು ಪರಿಣಿತಿ ಬಂದಿರತಕ್ಕಂಥವ್ರು, ನಾನು ಪ್ರಭಾವಿ, ನಾನು ಇದರಲ್ಲಿ ನನ್ನ ಸಮಕ್ಕೆ ಯಾರೂ ಇಲ್ಲ ಅಂತ ಹೇಳ್ಕೊಳ್ಳೋರು ಸಹ ಆ ಸಾಧನೆ ಮಾಡೋಕ್ಕಾಗಲ್ಲ. ಬಹುಶಃ ಏನನ್ಸುತ್ತೆ ಅಂದರೆ, ಹೋದ ಜನ್ಮದಲ್ಲಿ ತುಂಬ ಮಹತ್ ಸಾಧನೆಯಲ್ಲಿ ಒಂದು 46 ವರ್ಷದ ಸಾಧನೆ ಉಳ್ಕೊಂಡ್ಬಿಟ್ಟಿರುತ್ತೆ ಮೋಸ್ಟ್ಲಿ. ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಈ ಜನ್ಮದಲ್ಲಿ ಹುಟ್ಟಿ ಸಾಧಿಸಿ ಹೊರಟುಬಿಟ್ಟಿದ್ದಾರೆ ಅನ್ನೋದಿಲ್ಲ ಅವರು. ನಂಗೆ ಅನ್ಸುತ್ತೆ ನಾವು ಏನು ಬೇಕಾದ್ರೂ ಅನ್ಕೋಬೋದು, ಪುನೀತ್ ಅವ್ರ ವಿಷಯದಲ್ಲಿ ಎಲ್ಲವೂ ಅನ್ವರ್ಥವಾಗುತ್ತೆ, ಅದು ಎಲ್ಲದೂ ಅನ್ವರ್ಥವಾಗುತ್ತೆ. ತುಂಬ ಸ್ವಲ್ಪ ನಿಮ್ಮಲ್ಲಿ, ಇದು ನಿಮ್ಮ ವೈಯಕ್ತಿಕ ಪ್ರಶ್ನೆ ಸರ್, ನಿಮ್ಮ ಅವರ ವೈಯಕ್ತಿಕವಾಗಿ ನಿಮ್ಮ ಅವರ ಗೆಳೆತನ, ಒಡನಾಟ, ನಿಮ್ಗೆ ಏನಾದರೂ ಅಂತ ಒಂದು ಪ್ರಮುಖವಾದ ನೆನಪುಗಳೇನಾದರೂ ಇದ್ರೆ ಅದನ್ನು ಹಂಚ್ಕೋಬೋದಾ ವೀಕ್ಷಕರಿಗೆ? ಈಗ ಒಂದು ಅವ್ರನ್ನ ಭೇಟಿ ಆದಾಗೆಲ್ಲನೂ ಒಂದು ಎನರ್ಜಿನೇ ಅದು. ನಾವು ಶಿವಣ್ಣನ ಹೇಗೆ ಎನರ್ಜಿ ಅಂತ ಕರಿತೀವಿ, ಅಪ್ಪೂ ಒಂಥರ ವಿಶೇಷವಾದ ಎನರ್ಜಿನೇ ಅವರು. ಅಲ್ಲಿ ಹಲವಾರು ಸತಿ ನಾನು ತುಂಬ ವರ್ಷಗಳಿಂದ ಈಗ ನಾನು ಕಾಫಿ ಟೀ ಕುಡಿಯೋಲ್ಲ, ಆಗ ತುಂಬ ವರ್ಷಗಳಿಂದ ಸಕ್ಕರೆ ಇಲ್ಲದೆ ಸ್ವೀಟ್ ಇಲ್ಲದೆ ಕುಡಿದ ಅಭ್ಯಾಸ ನನಗೆ. ಒಂದಿನ ಆಕಾಶ ಆಡಿಯೋದಲ್ಲಿ ಒಂದು ರೆಕಾರ್ಡಿಂಗ್ ನಡೀತಿತ್ತು, ಅವರೊಂದು ಡಬ್ಬಿಂಗ್ ಬಂದಿದ್ದರು, ನಾನು ಒಂದು ವಾಯ್ಸ್ ಮಿಕ್ಸಿಂಗ್ ಅಲ್ಲಿ ಹೋಗಿದ್ದೆ. ಅಲ್ಲಿ ಒಟ್ಟಿಗೆ ನಾವು ಟೀ ಕುಡಿಯೋ ಸಂದರ್ಭ ಬಂತು. ನನಗೆ ಶುಗರ್ಲೆಸ್ ಬೇಕು ಅಂದರೆ ಯಾಕೆ ಏನು ಅಂದರು. ಏನಿಲ್ಲ, ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೇ, ತುಂಬ ವರ್ಷದಿಂದ ನನಗೇನು ಈ ಕ್ಷಣ ತನಕ ಅದು ಶುಗರ್ ಬಿ ಪಿ ಏನಿಲ್ಲ, ಬಟ್ ಏನು ಬೇಡ ಅನಿಸುತ್ತೆ ಅಂದೆ. ಆ ವೇಳೆಗೆ ಒಂದು ಸಿಪ್ ಕುಡ್ದಿದ್ದವ್ರು, ಏಯ್ ಬೇಡ ನನಗೂ ಶುಗರ್ಲೆಸ್ ಕೊಡ್ರಿ ನೀವು ಅಂಥೇಳಿ ಶುಗರ್ಲೆಸ್ ಟೀ ತರಿಸ್ಕೊಂಡು, ಅದು ಹೆಂಗೆ ಕುಡಿತೀರಾ, ಅವ್ರು ಕೊಡೋಷ್ಟೇ ಸ್ಟ್ರಾಂಗಾಗಿ ಕೊಡಿ ಅಂಥೇಳಿ ನಾನು ಹ್ಯಾಕ್ ಕುಡಿತೀನಿ ಅದೇ ಥರ ಕುಡಿದು, ಅದರದೊಂದು ಫೋಟೋ ಕೂಡ ನಾನು ತಮ್ಮ ಕಳಿಸ್ತೀನಿ. ಆ ಟೈಮಲ್ಲಿ ಕೂತ್ಕೊಂಡು ಎಷ್ಟೊತ್ತು ಎಂಜಾಯ್ ಮಾಡಿದ್ವಿ, ಹೌದು ಇದೊಂಥರ ಚೆನ್ನಾಗಿದೆಯಲ್ಲ, ಒಂಥರ ಮಜವಾಗಿದೆಯಲ್ಲ ಅಂತ. ಇದೆಂಥದ್ದಪ್ಪ ಇದು ಕಣೆ, ಎಷ್ಟೋ ಸತಿ ಅವರು ಮನೆಯಲ್ಲಿ ಕೂತಾಗಲೂ ಕೂಡ ಏನೋ ತಿನ್ನುವಾಗ ಮಾಡುವಾಗ ಎಷ್ಟು ನೆನಪಿನ ಶಕ್ತಿ ಅಂದರೆ, ಅಯ್ಯಪ್ಪ ಅದ್ಭುತವಾದ ನೆನಪಿನ ಶಕ್ತಿ ಅವ್ರಿಗೆ. ಏನು ಸಪೋಸ್ ನಾವು ಊಟ ಮಾಡುವಾಗ ಒಂದು ಏನೋ ಒಂದು ಪದಾರ್ಥ ನಾವು ಬೇಡ ಅಂತ ಹೇಳ್ತೀವಿ ಅಂದ್ಕೊಳ್ಳೋಣ, ಇನ್ನೊಂದು ದಿನ ಬಂದಾಗ ಪದಾರ್ಥ ಬಂದ ತಕ್ಷಣ ಅಲ್ಲೆಲ್ಲ ಕೂತಿದ್ರೆ ಅವ್ರಿಗೆ ಅದು ಇಷ್ಟ ಆಗಲ್ಲ, ಅದು ಬೇಡ ಅದು ಬೇರೆ ಕೊಡು ಅಂತ ಹೇಳೋದು. ಈ ಇಷ್ಟೊಂದು ಎಷ್ಟೋ ಜವಾಬ್ದಾರಿಗಳ ಮಧ್ಯದಲ್ಲಿ ನಾವು ತಿನ್ನೋ ಪದಾರ್ಥದಲ್ಲಿ ಯಾವುದೋ ಒಂದು ಚಿಕ್ಕ ವಸ್ತು ಬೇಡ ಅಂತ ಹೇಳಿದ್ದನ್ನು ನೆನ್ಪಿಟ್ಕೊಂಡು ಹೇಳ್ತಾರೆ ಅಂದರೆ ನಮ್ಗಳ ಬಗ್ಗೆ ಅವ್ರಿಗಿರೋ ಗಮನ, ಅಪ್ರೀತಿ, ಈ ಥರದ್ದೆಲ್ಲ ಚಿಕ್ಕ ಚಿಕ್ಕದು ತುಂಬ ಇದೆ. ಆದರೆ ಒಂದು ಸರ್ತಿ ಮಾತ್ರ ಬೆಳಗ್ಗೆ 6 ಗಂಟೆಗೆ ನನಗೆ ಫೋನ್ ಮಾಡಿದ್ರು ಅವರು, ಬೆಳಗಿನ ಜಾವ ಒಂದು 5:50-6 ಗಂಟೆ ಸುಮಾರು ಫೋನ್ ಮಾಡಿದ್ರು ಅವರು. ಅದು ಶೂಟಿಂಗ್ ಮಧ್ಯೆ ಅನಿಸುತ್ತೆ, ನಾನು ಬೆಳಗಾಮ್ನಲ್ಲಿದ್ದೆ. ನಾನು ಆವಾಗ ಫೋನ್ ಮಾಡಿದ್ರು, ಒಂದಷ್ಟು ಮಾತಾಡಿದ್ರು, ಮಾತಾಡಿ ಒಂದಷ್ಟು ಖಾಸಗಿ ಆದ ವಿಚಾರ, ವೈಯಕ್ತಿಕವಾದ ವಿಚಾರ ಎಲ್ಲ ಒಂದಷ್ಟು ಮಾತಾಡಿ ಅವ್ರೊಂದು ಮಾತು ಹೇಳಿದ್ರು, ನೀವೇನು ಅಂತ ನಮಗೆ ಗೊತ್ತಿದೆ, ದೇವರು ನಿಮ್ಮ ಜೊತೆ ಇದ್ದಾನೆ, ಧೈರ್ಯವಾಗಿರಿ, ಧೈರ್ಯವಾಗಿ ಹೆಜ್ಜೆ ಇಡಿ, ಏನು ಹೋಗ್ತಾ ಇದ್ರೆ ಆ ಹೆಜ್ಜೆ ಇಟ್ಕೊಂಡು ಧೈರ್ಯವಾಗಿ ಹೋಗಿ, ದೇವರು ನಿಮ್ಮ ಜೊತೆಗಿದ್ದಾನೆ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತಂದರು ಬೆಳಗ್ಗೆ 6 ಗಂಟೆ 6 ಕಾಲಲ್ಲಿ ನನಗೆ. ಆಮೇಲೆ ಅಪ್ಪು ಫೋನ್ ಮಾಡಿ ನನಗೆ ಇವೆಲ್ಲ ಹೇಳ್ತಾರೆ,
ಹೇಗನ್ಸ ಒಬ್ಬ ಆತ್ಮೀಯ ಗೆಳೆಯ ಅನ್ಕೊಳ್ಳಕಾಗಲ್ಲ ಯಾಕೆಂದ್ರೆ ಬಹಳ ದೊಡ್ಡ ಮನುಷ್ಯ ಅವರು ನಾವೆಲ್ಲ ಬಹಳ ಚಿಕ್ಕವರು ಬಟ್ ಒಂದು ಗೆಳೆತನ ಸಮಾನತೆಯಲ್ಲಿ ನಿಂತು ಅವರು ಮಾತಾಡಿದ್ದು ಆಮೇಲೆ ಒಂದು 9:30 10 ಗಂಟೆ ನಂತರ ಮತ್ತೆ ನಾನು ಮಾಡಿದೆ ಅವರಿಗೆ ಆಗ ಅವರು ಮತ್ತೆ ಅದನ್ನ ಹೇಳಿದ್ರು ಏನಿದ್ರು ಕಾಲ್ ಮಾಡಿ ಕಲ್ಯಾಣ ಅವರೇ ಧೈರ್ಯವಾಗಿ ನಿಮ್ಮ ದೇವರು ಒಳ್ಳೆ ಮಾಡ್ತಾನೆ ಅಂತ ಒಂದು ಸೂಕ್ಷ್ಮ ಸಂದರ್ಭ ಆ ಗುಣಗಳ ಬಗ್ಗೆ ಪುನೀತ್ ಅವರಲ್ಲಿ ಪ್ರಶ್ನೆ ಆರ್ ಸರ್ ಅದು ಅಂತದ್ದು ಸಾಕಷ್ಟು ಉದಾಹರಣೆ ನನಗಾದಂತ ಒಂದು ಉದಾಹರಣೆ ಈ ಮೈಸೂರಿನ ಹತ್ರ ಒಂದು ಯಾವುದೋ ಒಂದು ಕುಗ್ರಾಮದಲ್ಲಿ ಕೆಲವು ಗೆಳೆಯರು ಒಂದು ಮದುವೆ ಅಂತಕಂತ ಒಂದು ಸಣ್ಣ ಒಂದು ಕಲಾತ್ಮಕ ಸಿನಿಮಾವನ್ನು ತೆಗೆದಿದ್ರು ಸರ್ ಅದಕ್ಕೆ ಸುಮ್ಮನೆ ನಾನು ಈ ಸಿನಿಮಾನ ನೋಡಿ ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮಾಡಪ್ಪ ಹೊಸಬ್ರು ಅವ್ರಿಗೆ ನಾನು ಏನಪ್ಪ ಬರಪ್ಪ ಅಂತಲೇ ಮಾತಾಡಿಸ್ತಾ ಇದ್ದಿದ್ದು ನೋಡಪ್ಪ ಪುನೀತ್ ಈ ಥರ ಹಿಂಗಿದೆ ಅಣ್ಣ ನಾಳೆ ಕಳಿಸಿ ನಾನು ಅವ್ರನ್ನ ಮಾತಾಡ್ಬಿಟ್ಟು ಹೇಳ್ತೀನಿ ನಾನೇನಂದರೆ ಇಷ್ಟು ದೊಡ್ಡವರು ಇವ್ರು ಯಾರೋ ಹುಡುಗರು ತೆಗೆದಿರೋ ಸಿನಿಮಾನ ಅವ್ರು ಯಾವ ರೀತಿ ರಿಸೀವ್ ಮಾಡ್ತಾರೋ ಏನೋ ಅಂತಕ್ಕಂಥ ಒಂದು ನಾನು ಒಂದು ರೀತಿ ನಂಬಿಕೆ ಇಲ್ದಲೇ ನಾಳೆ ಹೋಗಿ ನೋಡ್ರಪ್ಪ ಅದೇನೋ ಫ್ರೀ ಇದ್ರೆ ನಿಮ್ಗೆ ಮಾಡಿಕೊಡ್ತಾರೆ ಸತ್ಯವಾಗಲೂ ಹೇಳ್ತೀನಿ ಸರ್ ಶಿವರಾಮಣ್ಣ ಕಳಿಸಿದಲ್ಲ ಬನ್ನಿ ಕೂತ್ಕೊಳ್ಳಿ ಅಂತ ಕುಣಿಸಿ ಅವರ ಮದುವೆ ಅಂತಕ್ಕಂಥ ಸಿಕ್ಕ ಒಂದು ಕಲಾತ್ಮಕ ಸಿನಿಮಾವನ್ನು ನೋಡಿ ತುಂಬ ಚೆನ್ನಾಗಿ ಭಾಳ ಅರ್ಥಗರ್ಭಿತವಾಗಿ ತೆರೆದಿದ್ದೀರಾ ಅಂಥೇಳಿ ಅವ್ರಿಗೆ ಮಜ್ಜಿಗೆ ಕೊಡಿಸಿ ಆ ಸಿನಿಮಾದ ಬಗ್ಗೆ ತನ್ನದೇ ಆದಂಥ ವೈಯಕ್ತಿಕ ವಿಶ್ಲೇಷಣೆಯನ್ನು ಕೊಟ್ಟು ಶುಭ ಹಾರೈಸಿ ಕಳಿಸಿದ್ರು ಸರ್ ಈ ಗುಣ ಸಾಮಾನ್ಯ ನಟರಲ್ಲಿ ನಾವು ಕಾಣಬಹುದು ಸಾಮಾನ್ಯ ಪುನೀತ್ ಲೆವೆಲ್ ಬೇಡ ಇನ್ನು ಸಾಮಾನ್ಯ ನಟರಲ್ಲೂ ಸಹ ಈ ಗುಣವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಸರ್ ಇಂಥ ಗುಣಗಳು ಪುನೀತು ಅನೇಕ ಉದಾಹರಣೆಗಳಿದೆ ಅನೇಕ ತುಂಬ ಉದಾಹರಣೆ ನೀವೆಂದಾದರೂ ಅವರು ಕೋಪ ಮಾಡಿಕೊಂಡಿದ್ದು ಯಾರಾದರೂ ಬೈದಿದ್ದು ನೋಡಿದ್ದೀರಾ ನೋಡಿಲ್ಲ ಅದು ಸಾಧ್ಯನೇ ಯಾಕಂದ್ರೆ ಸಾಧ್ಯ ಇಲ್ಲ ಆದರೆ ಒಂದು ನಾನು ಗಮನಿಸಿದ್ದೀನಿ ಹತ್ತಿರದಿಂದ ನಾನು ಪೋರ್ನ ಗಮನಿಸಿರೋ ಪ್ರಕಾರ ಅವ್ರಿಗೆ ಯಾರಾದರೂ ಹರ್ಟ್ ಮಾಡಿಬಿಟ್ಟಿರ್ತಾರೆ ಅಥವಾ ನಂಬಿಕೆ ದ್ರೋಹ ಮಾಡಿರ್ತಾರೆ ನೋವು ಮಾಡಿರ್ತಾರೆ ಇದು ಎಲ್ಲರ ಮನುಷ್ಯನ ಜೀವನದಲ್ಲೇ ನಡೆಯೋದು ಅಂಥದ್ದನ್ನು ಒಂದು ನಿಮಿಷ ಸೈಲೆಂಟ್ ಆಗಿಬಿಡೋರು ಸುಮ್ಮನೆ ತಂಪಾಡ್ತಾ ಬಂದುಬಿಟ್ಟು ಅದನ್ನೇ ಬೇರೆ ರೀತಿಯಲ್ಲೇ ಹೇಗ ಬದುಕೊಳ್ಳೆ ಇವಾಗ ಅವ್ನು ಚೆನ್ನಾಗಿರಲಿ ಬಿಡ ಅವನು ಅಷ್ಟೇ ಒಂದೇ ಮಾತಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾರೋರು ಅವರು ಈ ಥರದ ಗುಣ ಅಲ್ಲ ಎಲ್ಲರಿಗೂ ಬರೋದಿಲ್ಲ ಕ್ಷಮಿಸೋ ಗುಣ ಬಹಳ ದೊಡ್ಡದು ಬಹಳ ಅದು ಶ್ರೇಷ್ಠ ಗುಣಗಳು ಅಂತ ಏನಿದೆ ಅದರಲ್ಲಿ ಕ್ಷಮಿಸೋದು ಬಹಳ ದೊಡ್ಡದು ವಿಷಯ ಅವರ ಸಾಧನೆ ಇವರು ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡ್ಬೋದು ಬಟ್ ಮಾಡ್ತಾನೆ ಇಲ್ಲ ಅವ್ರಿಗೆ ಗೊತ್ತು ಎಲ್ಲರೂ ಏನು ಯಾರು ಏನು ಎಲ್ಲನೂ ಗೊತ್ತಿದೆ ಮೈಯಲ್ಲಿರೋ ರಕ್ತ ಇಂಥದ್ದು ಅದು ಒಂದು ಕಡೆ ಚಿತ್ರರಂಗ ಅವರ ಸಾಧನೆಗಳು ಅವರ ಒಂದೊಂದು ಸಿನಿಮಾ ಕೃತಿಗಳು ಸಹ ಆಯ್ಕೆಗಳಲ್ಲಿ ಜನರಿಗೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡಬೇಕು ಈ ಸಮಾಜದ ಸಾಮಾಜಿಕ ಪಿಡುಗುಗಳ ಬಗ್ಗೆ ತನ್ನದೇ ರೀತಿಯಲ್ಲಿ ಅರ್ಥೈಸಿ ಅದ್ರ ಬಗ್ಗೆ ಎಚ್ಚರಗೊಳಿಸೋಂಥ ಜಾಗೃತಿಗೊಳಿಸ್ತಕ್ಕಂಥ ಸಿನಿಮಾಗಳನ್ನ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಪುನೀತ್ ಅವರೊಬ್ಬರೇ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾಗಳಲ್ಲಿ ಮಾತ್ರ ಕಾಣ್ಬೋದು ಅಂತ ಗಮನಿಸ್ಕೊಂಬಂದ್ರು ಈ ಅಶ್ಲೀಲತೆ ಮತ್ತು ಯಾರನ್ನೋ ಈ ಹೆಂಗಸನ್ನು ನಿಂದಿಸೋದು ಇನ್ನೇನೋ ಮಾಡೋದು ಸಮಾಜ ಘಾತುಕತನ ಇಂಥ ವಿಷಯಗಳೆಲ್ಲ ಎಲ್ಲ ವರ್ಜ್ಯ ಅಲ್ಲೇನಿದ್ರು ಬರೀ ಒಳ್ಳೆ ವಿಷಯಗಳು ಒಳ್ಳೆಯದನ್ನು ಹೇಳಬೇಕು ಬಟ್ ಒಂದು ಕಾನ್ಸಂಟ್ರೇಟ್ ಮಾಡ್ತಿದ್ರು ಅವ್ರು ಯಾವಾಗಲೂ ನಮ್ಮ ಯುವ ಜನಾಂಗನ ಯಾವಾಗಲೂ ಕೂಡ ನಾವು ಸೆಳಿಬೇಕು ಅನ್ನೋ ಒಂದು ಗಮನ ಇತ್ತು ಅವರಿಗೆ ಯುವ ಜನಾಂಗಕ್ಕೆ ಇಷ್ಟ ಆಗಬೇಕು ಅಂತೇಳಿ ಆ ಯೂತ್ಸ್ ಫೀಲ್ ಇಟ್ಕೊಂಡೇ ಮಾಡಿದರು ಇತ್ತೀಚೆಗೆ ಯುವರತ್ನದಲ್ಲೂ ಕೂಡ ಒಂದು ಒಂದು ಚಿಕ್ಕ ವಿಷಯ ಸಿನಿಮಾದ ಯಶಸ್ಸಿನ ವಿಚಾರಗಳೆಲ್ಲ ಬೇರೆ ಆ ಚಿತ್ರದಲ್ಲಿ ಎರಡು ಶೇಡಿನ ಪಾತ್ರ ಮಾಡಿದ್ದಾರೆ ಅವರು ಒಂದು ಕಾಲೇಜ್ ಹುಡುಗನ ಪಾತ್ರ ಬರುತ್ತೆ ಅದಕ್ಕೆಲ್ಲ ತುಂಬ ಡೆಡಿಕೇಶನ್ ಬೇಕು ತುಂಬ ಕ್ಲಿಯರಾಗಿ ಹೇಳಬೇಕಂದ್ರೆ ಕಮಲ್ ಹಾಸನ್ ಅವರು ಇದೇ ರೀತಿ ಮಾಡೋರು ಯಾವ ಪಾತ್ರಕ್ಕೆ ಬೇಕಾದ್ರೂ ಒಗ್ಗುವಂಥದ್ದು ಆ ಥರ ಕೆಲವು ನಟರು ಆ ಥರ ಮಹಾನ್ ಕಲಾವಿದರು ಕನ್ನಡದಲ್ಲೂ ಇದ್ದಾರೆ ಎಲ್ಲ ಕಡೆ ಇದ್ದಾರೆ ಅಪ್ಪೋರ್ ವಿಚಾರಕ್ಕೆ ಬಂದರೆ ಇತ್ತೀಚಿನ ಯುವರತ್ನ ಪಿಕ್ಚರ್ ಏ ಯಾ ಬಿಡ ಏನೋ ಅಂತ ಅನ್ಬೋದಿತ್ತು ಅವರು ಏನು ಕಾನ್ಸಂಟ್ರೇಷನ್ ಏನು ಡ್ಯಾನ್ಸ್ ಈ ಡ್ಯಾನ್ಸ್ ವಿಚಾರ ಬಂದಾಗ ಮಾತ್ರ ಅಯ್ಯೋ ಅಯ್ಯೋ ತುಂಬ ತುಂಬ ಅದ್ಭುತ ಡ್ಯಾನ್ಸರ್ಗಳೆಲ್ಲರೂ ಕೂಡ ತುಂಬ ಒಂದು ಸರ್ತಿ ಬೆರಗಾಗಿದ್ದಾರೆ ಅವ್ರದ್ದೊಂದು ಪ್ರತಿಯೊಂದು ಸಿನಿಮಾನ ನೋಡ್ಕೊಂಬನ್ನಿ ಸರ್ ಅದರಲ್ಲಿ ಇತ್ತೀಚೆಗೆ ನೀವು ಯುವರತ್ನ ಅಂದ್ರಿ ರಾಜ್ಕುಮಾರ ಸಿನಿಮಾದಲ್ಲಿ ಇವತ್ತಿನ ಇದರಲ್ಲಿ ನೋಡಿ ಅನಾಥಾಶ್ರಮ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ತಂದೆ ತಾಯಿಗಳನ್ನ ಮಕ್ಕಳು ನೋಡ್ಕೋತಿಲ್ಲ ಅಂತಕ್ಕಂಥ ದಿನಗಳಲ್ಲಿ ಒಂದು ಉತ್ತಮವಾದ ಸಂದೇಶ ಕೊಡೋದ್ರ ಮುಖಾಂತರ ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಅರ್ಥಪೂರ್ಣವಾಗಿ ಆ ಸಿನಿಮಾ ಕೊಟ್ಟರು ಈ ಬಂಗಾರದ ಮನುಷ್ಯ ಎಲ್ಲ ಬಂದಾಗ ಹೇಗೆ ಎಲ್ಲರೂ ಹಳ್ಳಿ ಕಡೆ ಬಂದು ಹಳ್ಳಿ ಉದ್ಧಾರ ಮಾಡೋದಕ್ಕೆ ಜನಗಳ ಹಂಗೆ ಪರಿವರ್ತನೆ ಆದರೂ ಆ ಥರ ಎಷ್ಟೋ ಸಿನಿಮಾ ಅಣ್ಣವ್ರ ಸಿನಿಮಾಗಳು ನೋಡಿ ಕುಡಿತಗಳನ್ನು ಬಿಟ್ಟರು ಆ ಥರದ್ದೆಲ್ಲ ಪರಿವರ್ತನೆಗಳಾಯಿತು ಸಾಮಾಜಿಕ ಪರಿವರ್ತನೆಗಳು ಈ ರಾಜಕುಮಾರ ಸಿನಿಮಾದಿಂದ ಅಷ್ಟೊಂದು ಹಿರಿಯರನ್ನ ಯಾಕೆ ನೋಡ್ಕೋಬೇಕು ಅಂತಕ್ಕಂಥದ್ದನ್ನ ಬಹಳ ಜನಕ್ಕೆ ಹಾಗೆ ಸರ್ ಈ ಯುವರತ್ನ ಸಿನಿಮಾನು ಅಷ್ಟೇ ನಾನು ಯಾಕಂದರೆ ಕೊನೆಯದ ನೆನಪಿಸ್ಕೊಳ್ಳೇಬೇಕು ಇವತ್ತು ಶಿಕ್ಷಣ ವ್ಯಾಪಾರೀಕರಣ ಆಗಿದೆ ಶಿಕ್ಷಣ ಅಂತಕ್ಕಂಥದ್ದು ಬಡವರಿಗೆ ತುಂಬ ಕಷ್ಟವಾದಂಥ ಇದರಲ್ಲಿ ಶಿಕ್ಷಣದ ಒಂದು ರೀತಿ ಅದೇನಂತೀರ ಭೂಗತ ಲೋಕದ ಶಿಕ್ಷಣದಲ್ಲಿ ಇರ್ತಕ್ಕಂಥ ಭೂಗತ ಲೋಕದ ಮಾಫಿಯಾ ಬಗ್ಗೆ
ತುಂಬಾ ಅರ್ಥವಾಗಿ ಶಿಕ್ಷಣ ಎಲ್ಲರ ಸ್ವತ್ತಾಗಬೇಕು ಶಿಕ್ಷಣವನ್ನು ಯಾರು ಕದಿಲಾರದ ವಸ್ತು ಶಿಕ್ಷಣ ಇದ್ದರೆ ಇಡಿ ದೇಶವೇ ಬಲಿಷ್ಠವಾಗುತ್ತದೆ ಅಂತಕಂತ ಒಂದು ಉತ್ತಮ ಸಂದೇಶ ಕೊಟ್ಟಂತ ಸಿನಿಮಾದ ಕಥೆಗೆ ತಕ್ಕಂತೆ ಹೋಗಿ ಮಾಡಿರತಕ್ಕಂತದ್ದು ನೀವೇ ಹೇಳಿದಂಗೆ ಎಂತ ಒಂದು ಇಂತ ಕಲ್ಪನೆಗಳು ಇವತ್ತಿನಲ್ಲಿ ಯಾರಲ್ಲಿ ನಾವು ಅಲ್ಲ ಅಂತ ಕಥೆನ ಇವರು ಒಪ್ಪಿದ್ದು ಬಹಳ ದೊಡ್ಡ ವಿಚಾರ ಒಬ್ಬ ಒಬ್ಬ ಯೂತ್ ಐಕಾನ್ ತರ ಆಗಿ ಒಬ್ಬ ಪವರ್ ಸ್ಟಾರ್ ಆಗಿ ಇಲ್ಲ ಆ ಪಾತ್ರ ನಾನು ಮಾಡ್ತೀನಿ ತುಂಬಾ ಎಲ್ಲೋ ಪಾತ್ರ ಆಗತನ ಗಂಭೀರವಾಗಿ ಬಿಡುತ್ತೋ ಇನ್ನೊಂದ ಆಗಿಬಿಡುತ್ತೆ ಅಂತ ಯೋಚಿಸಲಿಲ್ಲ ಜನ ಕನೆಕ್ಟ್ ಆಗಬೇಕು ಇದರ ಅನಿವಾರ್ಯತೆ ಇದೆ ಅಂತ ಬಟ್ ಈ ತರ ಅವರ ಆಲೋಚನೆಗಳು ಅವರ ಸ್ವಭಾವ ಗುಣ ನಡೆ ನುಡಿ ನಡವಳಿಕೆ ಸಂಸ್ಕಾರ ವಿನಯವಂತಿಕೆ ಈ ತರ ಹೇಳಿದ್ರೆ ಒಂದು 108 ಆಗುತ್ತೆ ನಮಗೊಂದು ಭಾವನೆ ಕಾಡ್ತಾ ಇದೆಯಲ್ಲ ಸರ್ ಈ ಜಾಗವನ್ನು ತುಂಬೋದಕ್ಕೆ ಯಾರಿಂದ ಸಾಧ್ಯ ಅಂತಕಂತದ್ದು ಏನಾದರೂ ನಮ್ಮ ಅಂತರಂಗದಲ್ಲಿ ಒಪ್ಪಳಕ್ಕೆ ಸಾಧ್ಯ ಆಗ್ತಾ ಇದೆಯಾ ಇಲ್ಲಿ ಒಂದು ವಾಸ್ತವಾಂಶ ಇದೆ ಸರ್ ಯಾ ಭೂಮಿ ಮೇಲೆ ಹುಟ್ಟಿದ ಯಾವುದೇ ಮನುಷ್ಯನ ಯಾವುದೇ ಜೀವಿಗೆ ಆಲ್ಟರ್ನೇಟಿವ್ ಇನ್ನೊಂದಿರಲ್ಲ ಪ್ರತಿಯೊಬ್ಬರು ಯೂನಿಕ್ ಪ್ರತಿಯೊಬ್ಬರು ಇಂಡಿವಿಜುವಲ್ ಹಾಗೆ ಪುನೀತ್ ರಾಜ್ಕುಮಾರ್ ಇಂಡಿವಿಜುವಲ್ ಯಾರು ಅವರ ರೀತಿ ಇರಕ್ಕೆ ಸಾಧ್ಯವಿಲ್ಲ ಆದರೆ ಇವರ ಆದರ್ಶ ಇವರ ಧ್ಯೇಯ ಇವರ ಒಂದು ಜೀವನ ಶೈಲಿ ಇವರ ಅದನ್ನು ಫಾಲೋ ಮಾಡಿಕೊಂಡು ಇನ್ನೊಂದು ಹಂತಕ್ಕೆ ಬರ್ಬೋದೇ ಹೊರತು ಆ ನಿಟ್ಟಲ್ಲಿ ಅನ್ನೋದಕ್ಕಿಂತ ಸರ್ ನಮಗೊಂದು ಕನ್ನಡಿಗರಿಗೆ ಒಂದು ಅಸ್ಮಿತೆ ಇದೆ ಅವರ ಶಕ್ತಿಗೆ ನಮ್ಮನ್ನು ಕಾಪಾಡೋಕೆ ಒಂದು ಒಂದು ಶಕ್ತಿ ಇದೆ ಅಂತಕ್ಕಂಥ ಇವರು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾಗ ಕನ್ನಡಕ್ಕೆ ಕನ್ನಡ ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಕನ್ನಡ ಅಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲ ಇದ್ವಿ ಅದೆಲ್ಲ ಒಂದು ಕಡೆ ಒಂದು ಸ್ವಲ್ಪ ಮಟ್ಟಿಗೆ ಅದು ಪುನೀತರಲ್ಲಿ ಆ ಗುಣಗಳನ್ನ ಅಣ್ಣವ್ರ ಮಟ್ಟಕ್ಕೆ ಕಾಣುವಂಥ ದಿನಗಳ ಹತ್ತಿರ ಬರ್ತಾ ಇದೆ ಅಂತಕ್ಕಂಥ ಭಾವನೆಯಲ್ಲಿ ನಾವು ಈಗ ಅದರ ಮುಂದೆ ಇನ್ಯಾರು ಅಂತಕ್ಕಂಥ ಆಲೋಚನೆ ಬರ್ತಾ ಇಲ್ಲ ಸರ್ ಯಾರಿಗೂ ಬರ್ತಾ ಇಲ್ಲ ಈಗ ಅಣ್ಣವರ ಕಾಲಮಾನದಲ್ಲಿ ಈ ವಾಹಿನಿಗಳು ಈ ಮೀಡಿಯಾ ಮತ್ತು ಇಷ್ಟು ವ್ಯಾಪ್ತಿಯಲ್ಲಿ ಟೆಕ್ನಾಲಜಿ ಏನು ಇರಲಿಲ್ಲ ಅವರ ಕಾಲಘಟ್ಟದಲ್ಲಿ ಅವರು ಏನು ಒಂದು ಚಿಕ್ಕದಾಗಿ ಒಂದು ತಪ್ಪು ಮಾಡಿದ್ರು ಕೂಡ ಎಲ್ಲರೂ ಗಮನಿಸುವಂಥ ಪರಿಸ್ಥಿತಿ ಇದ್ದಾಗ ಆ ಎಚ್ಚರಿಕೆಯಲ್ಲಿ ಅವರು ಬಂದರು ಇವರು ಇಷ್ಟೆಲ್ಲ ಇದ್ದಾಗ ಹೇಗೆ ಬೇಕಾದ್ರೂ ಡೈವರ್ಟ್ ಆಗುವಂಥ ಅವಕಾಶ ಇದ್ದಾಗಲೂ ಅದೇನು ಆಗಿದೆ ಆ ಶಿಸ್ತಿನ ಬಂದರು ಇವೆಲ್ಲ ಏನಂದರೆ ಜೀನ್ ಅಂತಾರಲ್ಲ ಅದು ಬದುಕೋದು ಅಂದರೆ ಹೀಗೆ ಬದುಕಬೇಕು ಅಂತ ಇದೆ ಭಜರಂಗಿ 2 ಚಿತ್ರದಲ್ಲಿ ಒಂದು ಎರಡು ಹಾಡುಗಳು ಬರ್ತವೆ ಅದರಲ್ಲಿ ತಮ್ಮ ಸಾಹಿತ್ಯ ಕೃಷಿಯಲ್ಲಿ ಅವರು ಬರೆದಂಥ ಗೀತೆಗಳಲ್ಲಿ ಕೆಲವು ತುಂಬ ಪ್ರಖ್ಯಾತವಾಗಿರ್ತವೆ ಭಾಳಷ್ಟಿದೆ ಅದರಲ್ಲಿ ಕೆಲವು ಪ್ರಖ್ಯಾತವಾದಂಥದ್ದನ್ನ ಒಂದೆರಡು ತಮ್ಮ ಇದರಲ್ಲಿ ಕೇಳ್ಬೋದ ಸರ್ ಅಂದರೆ ಇದು ಅಪ್ಪುನಲ್ಲಿ ಎಲ್ಲಿಂದ ಆರಂಭವೋ ಹಾಡು ಮತ್ತು ಅಣ್ಣವ್ರು ಹಾಡಿದ್ದು ಆ ದೇವರ ಹಾಡಿದ್ದು ಮತ್ತು ಅಭಿನಲ್ಲಿ ವಿಧಿ ಬರಹ ಇಂಥ ಘೋರ ಆಮೇಲೆ ಈ ನಿನ್ನ ಕಣ್ಣಾಣೆ ಆಕಾಶ ನೀನೇ ನೀನೆ ಅಹ ಇಂಥ ಆ ಕ್ಷಣ ಮೌರ್ಯದಲ್ಲಿ ಉಸಿರಾಗುವೆ ಮತ್ತು ಗೌರಿ 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 ಇತ್ತೊಂದು ಹಾಡು ನಿನ್ನಿಂದಲೇ ಇದು ಟೈಟಲ್ ಸಾಂಗು ಮತ್ತು ಅಂಜನಿ ಪುತ್ರದಲ್ಲಿ ಸಾಹುಕಾರ ಅಂತ ಒಂದು ಹಾಡು ಈ ಭಜರಂಗಿ 2 ವಿಚಾರ ಹೇಳ್ತೀವಿ ಅದರಲ್ಲಿ ಶಿವಣ್ಣನಿಗೆ ಒಂದು ಭರವಸೆ ಬೆಳಕು ಇವನಲ್ಲಿ ಹುಡುಕು ಉಳಿದಿರೋ ಬದುಕು ಗೆಲ್ಲಲು ಬದುಕು ಅಂತ ಅದು ಪಾತ್ರಕ್ಕೆ ಬರೆದಿತ್ತು ಆ ರೀತಿ ಬದುಕದವರು ಅಪ್ಪು ಅವರು ಪುನೀತ್ ಅವರು ಅಪ್ಪು ಯಾವತ್ತೂ ಅವರು ನೆಗೆಟಿವ್ ಆಲೋಚನೆಗಳನ್ನು ನೋಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ ನಕಾರಾತ್ಮಕ ಆಲೋಚನೆಗಳು ಚಿಂತನೆಗಳು ಅವರಲ್ಲಿ ಇದ್ದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗು ನಾವು ನಮ್ಮನ್ನು ನಾವು ಇಡೀ ಹೇಳಿದ್ವಿ ಇಡೀ ರಾಜ್ಯವೇ ಶೋಕಸಾಗರ ಅಂತೀವಿ ರಾಜ್ಯ ಅಲ್ಲ ರಾಷ್ಟ್ರ ಅಂತಾರಾಷ್ಟ್ರ ಎಲ್ಲ ಮಟ್ಟದಲ್ಲೂ ಈ ಕಲ್ಪನೆ ಬಹುಶಃ ಪುನೀತ್ಗೂ ಸಹ ತಮ್ಮ ವಚಸ್ ವ್ಯಕ್ತಿತ್ವ ಹಿಂಗಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ ಅನ್ಸುತ್ತೆ ಆಮೇಲೆ ಅಬಾಲ ವೃದ್ಧರಾದಿಯಾಗಿ ಅಂತ ನಾವು ಏನು ಪದಗಳಲ್ಲಿ ಓದಿರ್ತೀವಿ ಸ್ಕೂಲಲ್ಲಿ ಇದು ಅಬಾಲ ವೃದ್ಧರಾದಿಯಾಗಿ ಚಿಕ್ಕ ಮಗುವಿಂದ ಹಿಡಿದು ವಯೋವೃದ್ಧರ ತನಕನು ಎಲ್ಲ ಜಾತಿ ವರ್ಗ ಪಂಗಡ ಯಾವ ಭೇದಗಳು ಇಲ್ಲದೆ ಅಪ್ಪನ ಆಸ್ವಾದಿಸ್ತಿದ್ದಾರೆ ಅಂದರೆ ಮುಂದೊಂದು ದಿನ ಅಪ್ಪು ಹೀಗೆ ಇನ್ನೂ ಸ್ವಲ್ಪ ಕಾಲ ಇದ್ದು ಚಿತ್ರರಂಗದ ಹೊರತಾಗಿಯೂ ಅವರೇನಾದರೂ ಜನಮಾನಸಕ್ಕೆ ಬಂದಿದ್ದರೆ ನಿಜವಾದ ನಾಡಿನ ಮುತ್ಸದ್ದಿ ಆಗಿಬಿಡ್ತಿದ್ರು ಇಲ್ಲಿ ನಾನು ರಾಜಕೀಯದ ವಿಚಾರ ಮಾತಾಡ್ತಾ ಇಲ್ಲ ಒಂದು ನಾಡಿನ ಮುತ್ಸದ್ದಿ ಆಗಿರೋರು ಆದರ್ಶ ಈಗಲೂ ಅದೇ ಆಗಿರೋದು ಅವರು ಈಗಲೂ ಅದೇ ಆಗಿರೋದು ಅಜರಾಮರ ಹೇಳಿದ್ರಲ್ಲ ಸರ್ ತಾವು ಹೇಳ್ದಂಗೆ ಅಜರಾಮರ ಆ ಕಾರಣಕ್ಕೆ ನಾವು ಇವತ್ತು ಪುನೀತ್ ಅವ್ರನ್ನ ನಿಜವಲ್ಲೂ ನಮಗೆ ಆ ದುಃಖವನ್ನು ನಂಬೋಕ್ಕೂ ಸಾಧ್ಯವಾಗ್ತಿಲ್ಲ ಈಗಲೂ ಸಹ ವಿಸ್ಮಯವೋ ಕನಸೋ ಇಲ್ಲ ನಮಗೇನಾದರೂ ಸುಮ್ಮನೆ ನಾವೇನೋ ಮಾತಾಡ್ಕೋತಿದ್ದೇವೋ ಅಂತಕ್ಕಂಥ ಭಾವನೆ ನಮ್ಮನ್ನು ಕಾಡುತ್ತೆ ತುಂಬ ಧನ್ಯವಾದಗಳು ಸರ್ ನಿಮ್ಮ ಒಂದು ಪುನೀತರ ಅವಿನಾಭಾವ ಸಂಬಂಧದ ಬಗ್ಗೆ ಒಂದು ರೀತಿ ಪುನೀತವಾದ ಕಲ್ಯಾಣರಾಗ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದಕ್ಕೆ ನಮ್ಗೆ ಬಂದಿದ್ದಕ್ಕೆ ಭಾಳ ಧನ್ಯವಾದಗಳು ಸರ್ ಹೀಗೆ
ಪುನೀತರ ಆತ್ಮಕ್ಕೆ ಭಗವಂತ ಶಾಂತಿಯನ್ನ ಕೊಡಲಿ ಹಾಗೇನೇ ಈ ನಾಡಿನ ಅವರನ್ನ ಕಳ್ಕೊಂಡಂತ ದುಃಖವನ್ನ ತಡೆಕೊಳ್ಳೋ ಶಕ್ತಿ ಆ ಕುಟುಂಬ ವರ್ಗದವರಿಗೂ ಬಂಧು ಬಳಗದವರಿಗೂ ಅಭಿಮಾನಿಗಳಿಗೂ ಎಲ್ಲರಿಗೂ ಭಗವಂತ ದಯಪಾಲಿಸಲಿ ಅಂತ ಹೇಳ್ತಾ ಕೊನೆಯದಾಗಿ ಮತ್ತೊಮ್ಮೆ ಈ ನಾಡಿನಲ್ಲಿ ಪುನೀತ್ ಜನ್ಮ ಎತ್ತು ಬರಲಿ ಅಂತಕಂತ ನನ್ನ ಪ್ರಾರ್ಥನೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊತೀನಿ ಪುನೀತ್ ಅವರು ನಿಜವಾಗ್ಲೂ ಇದ್ದಾರೆ ಅವರು ಬದುಕಿದಾಗ ಅಭಿನಯದ ಮೂಲಕ ಹಾಡುಗಾರಿಕೆ ಮೂಲಕ ಮಾತ್ರ ನೋಡ್ತಿದ್ವಿ ಈಗ ಅವರ ಎಲ್ಲಾ ರೀತಿಯ ಒಂದು ಏನಂತಾರೆ ಸಮಾಜ ಉದ್ಧಾರಕ ಮುಖಗಳನ್ನೆಲ್ಲ ನೋಡ್ತಾ ಇದೀವಿ ಸೋ ಈಗ ಬಹುರೂಪಿಯಾಗಿ ಬದುಕಿದ್ದಾರೆ ಅವರು ಬಹುತ್ವದಲ್ಲಿ ಬದುಕಿದ್ದಾರೆ ನಿರಂತರವಾಗಿ ನಮ್ಮ ಜೊತೆ ಇದ್ದಾರೆ ಅನ್ನೋದೇ ಸತ್ಯ ಇನ್ನು ಮುಂದಾದರೂ ಅದು ನಮಗೆ ಮಾರ್ಗದರ್ಶನವಾಗಲಿ ನಾವು ಆದರೂ ಬದಲಾವಣೆ ಆಗಿ ಆ ದಿಕ್ಕಿನಲ್ಲಿ ಹೋಗೋ ಅಂತ ಪ್ರಯತ್ನ ಸ್ವಲ್ಪನಾದರೂ ಮಾಡೋಣ ಅವರಿಗಿಂತ ವಯಸ್ಸಲ್ಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರಲ್ಲಿರುವಂಥ ಗುಣಗಳನ್ನು ಅಳವಡಿಸ್ಕೊಂಡ್ಬಿಟ್ರೆ ಒಬ್ಬ ವ್ಯಕ್ತಿ ಒಂದು ಶಾಲೆಗೆ ತನ್ನ ಜೀವನವನ್ನು ಮುಡಿಪಾಗಿಟ್ಟೇನ ಒಂದು ಸ್ವಲ್ಪ ಮಾಡಿದರೆ ಒಬ್ಬ ವ್ಯಕ್ತಿ ಒಬ್ಬ ಮಗುಗೆ ಒಂದು ಏನೋ ಮಾಡಿದ್ರು ನೇತ್ರದಾನ ಅಯ್ಯೋ ಅವರು ಯಾರೋ ಹೇಳಿದರು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಇಲ್ಲಪ್ಪ ನಾಲ್ಕು ಜನಗಳಿಗೆ ಕಣ್ಣಾಗಿ ಹೋದ್ರು ಅವರು ನಾಲ್ಕು ಜನ ಕಣ್ಣಾಗ ಅದು ಪವಾಡ ಇಲ್ಲಿವರೆಗೂ ಯಾರಿಗೂ ಆಗಿಲ್ಲ ನಾಲ್ಕು ಜನಕ್ಕೆ ಕಣ್ಣಾಗಿ ಹೋದರು ಹಾಗೆ ಅವರನ್ನು ನಾವು ಫಾಲೋ ಮಾಡೋದ್ರಲ್ಲಿ ನಿಜವಾಗಲೂ ಹೃದಯ ಮುಟ್ಟಿ ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ತುಂಬ ಹೆಮ್ಮೆ ಇದೆ ಸಾರ್ಥಕತೆ ಇದೆ ನಾನು ಅದಕ್ಕೆ ತುಂಬ ಗರ್ವ ಬೇಕು ನಾನು ಇಂಥವರ ಅಭಿಮಾನಿ ಅಂತ ಹೇಳ್ಕೊಳ್ತೀನಿ ನಾನು ಅಬ್ದುಲ್ ಕಲಾಂ ಅವರ ಅಭಿಮಾನಿ ಮಹಾತ್ಮ ಗಾಂಧಿ ಅಭಿಮಾನಿ ನೆಹರು ಅಭಿಮಾನಿ ನಾವು ಹೇಳ್ಕೊಳ್ತೀವಿ ಆ ಥರದ್ರಲ್ಲಿ ಹೆಮ್ಮೆ ಗರ್ವದಿಂದ ಹೇಳ್ಕೋಬೇಕಂದ್ರೆ ಖಂಡಿತವಾಗ್ಲೂ ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳೋದ್ರಲ್ಲಿ ಯಾವ ಕಿಂಚಿತ್ತು ಆ ಕಡೆ ಕಡೆ ಬೇರೆ ಭಾವನೆಗಳಿಲ್ಲ ತುಂಬ ಹೆಮ್ಮೆ ಇದೆ ಗರ್ವ ಇದೆ ಪುನೀತ್ ಅಭಿಮಾನಿ ಅಂತ ಹೇಳೋ ಗರ್ವ ಇದೆ ಆ ಸಾತ್ವಿಕ ಗರ್ವದ ಜೊತೆ ಅವರು ಸಾಧಿಸಿ ಹೋದಂಥ ಪರ್ವವನ್ನು ಫಾಲೋ ಮಾಡೋಣ ಜನಕ್ಕೆ ಒಳ್ಳೆಯ ರೀತಿಯಲ್ಲಿ ನಾವು ಬದುಕಿ ಇದ್ದು ಹಾಗೆ ಪುನೀತ್ ಅವರು ನಡೆದ ಅವರಷ್ಟು ಸಾಧ್ಯವೋ ಇಲ್ವೋ ಗೊತ್ತಿಲ್ಲ ಆ ದಾರಿಲಿ ಒಂದೊಂದು ಅಂಬೆಗಾಲ ಇಟ್ಕೊಂಡು ಹೋಗ್ಬಿಡೋಣ ಅಂತ ಅನಿಸುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಪುನೀತ್ ಅವ್ರ ಕುಟುಂಬಕ್ಕೆ ಶಿವಣ್ಣನ ಕುಟುಂಬಕ್ಕೆ ಅಣ್ಣವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಭಗವಂತ ಚೈತನ್ಯ ಶಕ್ತಿಯನ್ನು ಕೊಟ್ಟು ಅವರ ಇಡೀ ಅಭಿಮಾನಿ ಕುಲಕ್ಕೆ ಆ ನೋವು ತಡ್ಕೊಳ್ಳೋ ಶಕ್ತಿನ ದೇವ್ರು ಕೊಡಲಿ ಅಂತ ಪ್ರೇ ಮಾಡ್ತೀನಿ ನಾನು ಒಬ್ಬ ಅಭಿಮಾನಿಯಾಗಿ ಇದು ಈ ತೊದಲು ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ನಾನು ಧನ್ಯವಾದ ಧನ್ಯವಾದಗಳು ಸರ್ ಈ ಪುನೀತವಾದ ಕಲ್ಯಾಣ ರಾಗ ಕಾರ್ಯಕ್ರಮಕ್ಕೆ ತಾವು ಬಂದು ನಮ್ಮ ಜೊತೆ ಸಹಕರಿಸಿದ್ದಕ್ಕೆ ನಿಮಗೂ ಸಹ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಇಲ್ಲಿವರೆಗೂ ನಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಡನಾಟದ ಬಗ್ಗೆ ಖ್ಯಾತ ಸಾಹಿತಿ ಕೆ ಕಲ್ಯಾಣ್ ಅವರ ಜೊತೆ ನಾವು ಅವರ ವಿಚಾರಧಾರೆಗಳನ್ನ ಹಂಚಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ನಿಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ TV 12 ಕನ್ನಡ ಇದು ಕನ್ನಡಿಗರ ಧ್ವನಿ